ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಕುಂತಿ ಕೊನೆಗೇನು ಹೇಳಿದೆ, ಏವ ಮುಕ್ತ ಸ್ಪೃಥಯ, ಪೃಥ ನಾನು ಕಳಿಸ್ತೀನಿ ನಮ್ಮ ಮಗನನ್ನು ಎಂದು ಹೇಳಿದಾಗ, ಸವಿಪ್ರು ಅಂದರೆ ನನ್ನ ಮಗನಿಗೆ ಒಂದು ಮಂತ್ರಶಕ್ತಿ ಇದೆ, ಇದು ಯಾರಿಗೆ ಹೇಳಬೇಡಿ. ಒಳ್ಳೆಯದು ಮಾಡ್ತಾ ಇದ್ದರೆ ಸಾಕಾಗಲ್ಲ. ಕುಂತಿ ನೋಡಿ, ಒಳ್ಳೆಯದು ಮಾಡ್ತಾ ಇದ್ದರೆ ತನ್ನ ಮಗನನ್ನು ಕಲಿಸಿ ಆ ಬ್ರಾಹ್ಮಣರನ್ನು ರಕ್ಷಿಸಬೇಕು, ಬಕಾಸುರನಿಂದ ರಾಜ್ಯವನ್ನು ರಕ್ಷಿಸಬೇಕು. ತನ್ನ ಮಗನನ್ನು ಕಳಿಸ್ತೀನಿ ಎಂದು ಒಪ್ಪಿಕೊಂಡರು, ಬಟ್ ಅಷ್ಟು ಮಾತ್ರ ಸಾಕಾಗಲ್ಲ. ಈ ಭೀಮನು ನಮ್ಮ ರಹಸ್ಯ ಜನರಿಗೆ ಗೊತ್ತಾಗಬಾರದು ಅಲ್ಲವೇ. ನಾವು ರಹಸ್ಯವಾಗಿರುವುದು ಈ ಬ್ರಾಹ್ಮಣ ಕುಟುಂಬಕ್ಕೆ ಗೊತ್ತಾಗಬಾರದು, ಪ್ರಜೆಗಳಿಗೆ ಗೊತ್ತಾಗಬಾರದು ತಾವು ಪಾಂಡವರೆಂದು. ಇದನ್ನು ರಕ್ಷಿಸಿಕೊಳ್ಳಲಿಕ್ಕೆ ಬೇಕಾಗಿರುವಷ್ಟು ಏನು ಮಾಡಬೇಕು, ಸ್ಟ್ರ್ಯಾಟಜಿಕ್ಕಾಗಿ ಯೋಚನೆ ಮಾಡಬೇಕು. ಅಂದರೆ ಅದು ಏನು ಎಂದು ಸುಳ್ಳು ಹೇಳಿದರ ಅಲ್ವಾ, ಸುಳ್ಳು ಹೇಳುವುದರಿಂದ ಒಂದು ಆತ್ಮರಕ್ಷಣೆ ಆಗುತ್ತಾ ಇದೆ. ಇದು ಹಿಂದೂ ಸಮಾಜಕ್ಕೆ ಬೇಕು. ಆ ಕಾಲದಲ್ಲಿ ಹೆಂಗಸರಿಗೆ ಎಷ್ಟು ತಿಳುವಳಿಕೆ ಇದೆ ನೋಡಿ, ಕುಂತಿಗೂ ಎಷ್ಟು ಇದೆ. ಆ ರಾಜನೀತಿ ಚಾತುರ್ಯ, ಅದಕ್ಕೇನು ಹೇಳ್ತಾರೆ, ಚಾತುರ್ಯ ಹೇಳ್ತಾರ ಚಾಕಚಕ್ಯ ಹೇಳ್ತಾರ, ಚಾತುರ್ಯ. ಆಂ, ಚಾತುರ್ಯ, ಚಾಕಚಕ್ಯತೆ ಚಾತುರ್ಯ ಎಷ್ಟಿದೆ ನೋಡಿ. ಹೆಂಗಸರಿಗೆ ಅಷ್ಟು ಇದೆ ಅಂದರೆ ಅಂಥದ್ದು ಈಗಲೂ ಬೇಕು, ಎಂದಿಗೂ ಬೇಕು. ಅದಕ್ಕೋಸ್ಕರನೇ ನನಗೆ ಹೇಳಿದ್ದೀನಿ, ವೇದಾಂತಿಗಳ ಹಾಗೆ ಎಲ್ಲ ಇದ್ದನ್ನು ಇದ್ದ ಹಾಗೆ ಎಲ್ಲರ ಎದುರಾಗಿ ಹೇಳುವುದು, ಹೌದು ಅವರು ಸಾಯಿಸ್ತಾನೆ ಎಂದು, ಮಂತ್ರಶಕ್ತಿ ಇಲ್ಲ ಇಲ್ಲ ಎಂದು ನೀವೇ ಹೇಳಿಬಿಟ್ರೆ ಅದು ಏನಾಗುತ್ತದೆ, ಗೊತ್ತಾಗಿ ಬಿಡಲ್ಲವ ಇವರು ಪಾಂಡವರೆಂದು. ಅಂದರೆ ಎಷ್ಟು ಜೋಪಾನವಾಗಿ ತಮ್ಮನ್ನು ಬಚ್ಚಿಟ್ಟುಕೊಂಡು ಮಾತಾಡುವೆ, ಅದರಿಂದ ಯಾರಿಗೇನು ಅನ್ಯಾಯವಾಗ್ತಾ ಇಲ್ಲ, ತಮ್ಮ ಆತ್ಮರಕ್ಷಣೆ ಆಗ್ತಾ ಇದೆ, ಒಳ್ಳೆಯ ಕೆಲಸನೇ ಮಾಡ್ತಾ ಇದ್ದಾರೆ, ಲೋಕಾನುಗ್ರಹ ಕೆಲಸನೇ. ಸ್ವಲ್ಪ ಡಿಪ್ಲೊಮ್ಯಾಟಿಕ್ ಆಗಿ ಮಾತಾಡುವುದು, ಡಿಪ್ಲೊಮ್ಯಾಟಿಕ್ ಅಂತ ಹೇಳ್ತಾರೆ ನೀವು, ಚಾತುರ್ಯದಿಂದ ಮಾತಾಡು, ಅದು ಬೇಕು. ಇದು ಹಿಂದೂಗಳದು ಹಾಳಾಯಿತು. ನಾವು ಸನ್ಯಾಸಿಗಳನ್ನು ಅನುಸರಿಸಿ ಸನ್ಯಾಸಿಗಳಿಗೆ ಈ ಚಾತುರ್ಯ ಇರುವುದಿಲ್ಲ. ಸನ್ಯಾಸಿಗಳನ್ನೇ ಶಿಷ್ಯರಾಗಿ, ಸನ್ಯಾಸಿಗಳಿಗೆ ಶಿಷ್ಯರಾಗಿ, ವೇದಾಂತಿಗಳು ಸನ್ಯಾಸಿಗಳು ಸಕಲ ಪ್ರಪಂಚ ವ್ಯವಹಾರ ಅವರಿಗೆ ಚಾತುರ್ಯ, ವ್ಯಾವಹಾರಿಕ ಚಾತುರ್ಯ ಇಲ್ಲ, ಬೇಕಾಗಿಲ್ಲ. ಇದ್ದನ್ನು ಇದ್ದ ಹಾಗೆ ನೇರಾಗಿ ಹೇಳ್ತಾರೆ, ಬದುಕುತ್ತಾರೆ. ಅವರ ಜೀವನದಲ್ಲಿ ಏನಾದರೂ ಹಣ ಹೋಗುವುದು ಚಿಂತನ, ಏನಾದರೂ ಕುಟುಂಬಕ್ಕೆ ಹಾನಿಯಾಗ್ತದೆ, ಮಕ್ಕಳಿದ್ದಾರೆ ಎಂದು ಯಾವುದೂ ಇಲ್ಲ. ಇದ್ದನ್ನು ಇದ್ದ ಹಾಗೆ ಹೇಳ್ತಾರೆ, ಎಲ್ಲೋ ಬದುಕುತ್ತಾರೆ, ನಡೆಯುತ್ತದೆ. ಒಂದು ದಿವಸ ಎಲ್ಲೋ ಊಟ ಸಿಗ್ತದೆ, ನಡೆಯುತ್ತದೆ. ಕುಟುಂಬ, ಸಮಾಜ, ರಾಜ್ಯ ಬೇಕಾಗ, ರಾಜರಿಗೆ ಬೇಕಾಗ್ತದೆ, ಕ್ಷತ್ರಿಯರಿಗೆ ಈ ಚಾತುರ್ಯ ಬೇಕು ಮುಖ್ಯವಾಗಿ. ಆದ್ದರಿಂದ ಈಗಿನ ಕಾಲದಲ್ಲಿ ಇದು ಪ್ರಜಾತಂತ್ರ ರಾಜ್ಯ, ಇದು ಪ್ರಜೆಗಳಿದೆ, ಅದರಿಂದ ಎಲ್ಲ ಪ್ರಜೆಗಳಿಗೆ ಸಮಾಜಕ್ಕೂ ಒಂದು ಚೂರು ಬೇಕಿದೆ ಈ ಚಾತುರ್ಯ. ಮಿಕ್ಕ ಸಮಾಜಗಳು, ಮುಸ್ಲಿಮು ಕ್ರೈಸ್ತ ಸಮಾಜಗಳು ತುಂಬ ಚಾತುರ್ಯದಿಂದ ಮಾತಾಡ್ತಾರೆ, ಮಾತು ಚಾತುರ್ಯದಿಂದ ಮಾತಾಡ್ತಾರೆ. ಅವರಿಗೆ ಮೊದಲಿನಿಂದ ಹಾಗೆ ಹೇಳ್ಕೊಡ್ತಾರೆ, ಹಿಂದೂಗಳಿಗೆ ಅದು ಹೇಳ್ಕೊಳ್ಳಲ್ಲ. ಇದ್ದನ್ನು ಇದ್ದ ಹಾಗೆ ಹೇಳು, ನಾಶವಾಗಿದ್ದರೂ ಸುಳ್ಳು ಹೇಳಬೇಡ, ಸತ್ಯವನ್ನೇ ಹೇಳು, ಪ್ರಾಣ ಹೋಗಲಿ ಪ್ರಪಂಚ ಹೋಗಲಿ, ಶತ್ರುಕಾದರೂ ಸತ್ಯವೇ ಹೇಳಿಬಿಡು ಅಲ್ಲವೇ. ಶತ್ರುವನ್ನಾದರೂ ನಂಬು, ಮಿತ್ರ ಶತ್ರು ಭೇದವೇ ನೋಡಬೇಡ. ಈಗ ಹೇಳ್ತಾರಲ್ಲ, ಭಗವದ್ಗೀತನೇ ಓದ್ಕೋ, ಸಣ್ಣ ಮಕ್ಕಳಿಗೆ ಮೊದಲು ಭಗವದ್ಗೀತೆ ಹೇಳು. ಏನು, ಸಮಶತ್ರು ಚ ಮಿತ್ರೇ ಚ, ಶತ್ರು ಮಿತ್ರಗಳು ಸಮಾನವಾಗಿ ನೋಡುವುದು, ಇದು ಹಿಂದೂ ಧರ್ಮ, ಧೈರ್ಯದಿಂದ ಹೇಳ್ಕೊಡ್ತಾರೆ. ಅದರಿಂದ ಏನಾಗ್ತದೆ, ಶತ್ರು ಮಿತ್ರಗಳು ಸಮಾನವಾಗಿ ನೋಡಿದ್ದಾರೆ, ನೀವು ಸಮಾನವಾಗಿ ನೋಡಿದ್ದಾರೆ ಅಂದರೆ ಮಿತ್ರನು ನಿಮಗೆ
ಹಿತ ಮಾಡುತ್ತಾನೆ, ಅನ್ಯಾಯ ಮಾಡಲ್ಲ, ಹಾನಿ ಮಾಡಲ್ಲ. ಹಾನೇ ಹೇಳ್ತಾರೆ, ಹಾನಿ ಮಾಡಲ್ಲ. ನೀವು ಶತ್ರು ಮಿತ್ರರನ್ನು ಸಮಾನವಾಗಿ ನೋಡಿದ್ದರೆ ಶತ್ರು ಮಾತ್ರ ಬಂದು ನಿಮಗೆ ಹಿತ ಮಾಡಿ ಹೋಗ್ತಾನ? ಅಯ್ಯೋ, ನೀವು ಸಮಾನವಾಗಿ ನೋಡಿದ್ದೀರಲ್ಲ, ನಿಮಗೆ ಮಾತ್ರ ನಾನು ಕಷ್ಟ ಕೊಡಲ್ಲ, ತೊಂದರೆ ಕೊಡಲ್ಲ, ಅನ್ಯಾಯ ಮಾಡಲ್ಲ ಹೇಳ್ತಾನ? ಅಥವಾ ನೀವು ಸಮಾನವಾಗಿ ಮುಗ್ಧರಾಗಿ ನಮ್ಮನ್ನು ನಂಬಿದ್ದೀರಿ, ಅದರಿಂದ ನಿಮ್ಮನ್ನು ಮೋಸ ಮಾಡುವುದಕ್ಕೆ ಇನ್ನೂ ಒಳ್ಳೆಯ ಚಾನ್ಸ್, ಇದು ಒಳ್ಳೆಯ ಅವಕಾಶ ಎಂದು ಹೆಚ್ಚು ಮೋಸ ಮಾಡಿ ಹೋಗ್ತಾನ? ಆದರೆ ಶತ್ರು ಮಿತ್ರ ಸಮಾನ ಎಂಬುದು ಮನಸ್ಸಿನಲ್ಲಿ ವೈಯಕ್ತಿಕ ಸ್ವಾರ್ಥ ಇರಬಾರದು ಎಂಬುದೇ ಅರ್ಥ. ಶತ್ರು ಮಿತ್ರ ಸಮಾನ ಅಂದರೆ ವೈಯಕ್ತಿಕವಾಗಿ ಅವರನ್ನು ಶತ್ರುಭಾವ ಇಟ್ಟುಕೊಂಡು ನಿಮ್ಮ ಮನಸ್ಸಿನಲ್ಲಿ ದ್ವೇಷ ಅಹಂಕಾರ, ಅದು ಬೇಡ. ನಿಮ್ಮ ಮನಸ್ಸಿನಲ್ಲಿ ದ್ವೇಷ ಅಹಂಕಾರ ಇಟ್ಟುಕೊಳ್ಳುವುದು ಬೇಡ. ಅಷ್ಟೇ ಹೊರತು ವ್ಯವಹಾರ ನಡೆಯುವಾಗ ಎಲ್ಲರಿಗೂ ಸತ್ಯವನ್ನೇ ಹೇಳ್ತೀನಿ ಅಂದು ಹೇಳಿದ್ದರೆ ಏನಾಗುತ್ತದೆ? ಸನ್ಯಾಸಿಗಳಿಗೆ ಅವರ ಜೀವನವೇ ಹಾಗೆ. ಅವರಿಗೆ ಯಾರಿಂದ ಶತ್ರು ಮಿತ್ರರಿಂದ ಆಗುವ ವ್ಯತ್ಯಾಸವಿಲ್ಲ. ಶತ್ರುಗಳು ಕಳ್ಳರು ನೋಡಿದ್ದರೂ ಇವನನ್ನು ಕಳ್ಳತನ ಮಾಡುವ ಅವಕಾಶವಿಲ್ಲ. ನೀವು ಬಾಗಿಲಿಟ್ಕೊಳ್ತೀರಿ, ಬಾಗಿಲ್ಕು ಏನು ಹೇಳ್ತೀರಿ, ಅದಕ್ಕೆ ಚಿಲುಕು ಹಾಕ್ತೀರಿ. ಚಿಲುಕ ಚಿಲುಕು ಚಿಲುಕ ಚಿಲುಕ ಹಾಕ್ತೀರಿ, ಜೋಪಾನವಾಗಿರ್ತೀರಿ. ಸನ್ಯಾಸಿ ಒಂದು ಎಲ್ಲಿರುತ್ತಾನೋ ಅಲ್ಲಿ ಚಿಲುಕ ಹಾಕ್ಕೊಳ್ತಾನ? ಅದಕ್ಕೆ ಜೋಪಾನವಾಗಿರಬೇಕಾ? ಅವ್ರಿಗೆ ಬೇಕಾಗಿಲ್ಲ. ಎಲ್ಲಿದ್ದರೂ ನಾವು ಹಾಗೇ ಇದ್ದೀವಿ. ಎಲ್ಲೋ ವಸ್ತು ಬಿಡ್ತೀವಿ, ಅಲ್ಲೇ ಹೋಗ್ತೀವಿ, ಮತ್ತು ಯಾವಾಗಲೂ ಬರ್ತೀವಿ. ಯಾವುದಕ್ಕೆ ಚಿಲುಕ ಹಾಕೋದು ನಮಗೆ ಅಭ್ಯಾಸ ಇಲ್ಲ. ಆದ್ದರಿಂದ ಅದೇ ಎಲ್ಲರೂ ಕಲಿಯಬೇಕು. ಎಲ್ಲರೂ ಕಲಿತುಕೊಂಡರೆ ಸಮಾಜ ಬದುಕುತ್ತದೆ. ಯಾರೂ ಚಿಲುಕ ಹಾಕಲ್ಲ ಅಂದರೆ ಇರುತ್ತದ ಪ್ರಪಂಚ? ಆದ್ದರಿಂದ ಸನ್ಯಾಸಿಗಳಿಗೆ ಶಿಷ್ಯರಾಗಿ ಸನ್ಯಾಸಿಗಳಿಂದ ಆ ಗುಣಗಳನ್ನು ಕಲಿತುಕೊಂಡು ತಮ್ಮ ಧರ್ಮ ಗೃಹಸ್ಥ ಧರ್ಮ ಕಲ್ಕೊಂಡರೆ ಏನಾಗುತ್ತದೆ? ದುಷ್ಟರಿಗೆ ಕಳ್ಳರಿಗೆ ಅವಕಾಶ ಹೆಚ್ಚು ಅಲ್ಲವೇ? ಆದ್ದರಿಂದ ಈ ಚಾತುರ್ಯ ಎಂಬುದು ಲೋಕ ವ್ಯವಹಾರದಲ್ಲಿ ಆತ್ಮರಕ್ಷಣಕ್ಕೆ ಬೇಕು. ಏಕೆ? ದುಷ್ಟರಿಂದ ರಕ್ಷಣಕ್ಕೆ. ಕುಂತಿ ಇದ್ದನ್ನು ಇದ್ದ ಹಾಗೆ ಹೇಳಿಬಿಟ್ಟರು, ಭೀಮಾಶಕ್ತಿ ಪರಾಕ್ರಮ ಇದೆ, ಸಾಯಿಸ್ತೀವಿ ಅಂದರೆ ಪರಾಕ್ರಮ ನಿಮಗೆ ಏಕಿದೆ ಅಂದರೆ ಏನು ಹೇಳ್ತೀವಿ? ಓ, ಅದೆಲ್ಲ ನಮ್ಮ ಹತ್ತಿರ ಇದೆ, ನಿಮ್ಗೆ ಗೊತ್ತಿಲ್ಲ, ನಾವು ಬ್ರಾಹ್ಮಣರಲ್ಲ ಹೇಳಿಬಿಡ್ತಾರೆ. ಅವ್ರು ಕುಂತಿ ಹೇಗೆ ಹೇಳ್ತಾರೆ? ಅವ್ರಿಗೆ ಮಂತ್ರಶಕ್ತಿ ಇದೆ, ಅವರು ಸಾಯಿಸ್ತಾನೆ. ಮಂತ್ರಶಕ್ತಿ ಇದೆ ಎಂದು ಯಾರಿಗೆ ಹೇಳಬೇಡ. ಅವ್ರು ನಂಬುತ್ತಾರ, ಹಾಂ ಒಳ್ಳೆಯದು ಒಳ್ಳೆಯದು ಅಂದರೆ ಅವ್ರು ನಂಬಿದ್ದಾರೆ. ಇದು ಸುಳ್ಳೇ, ಬಟ್ ಸುಳ್ಳು ಹೇಳುವುದು ಒಂದು ಬುದ್ಧಿ, ಚಾತುರ್ಯದಿಂದ ಹೇಳಿರುವ ಮಾತು. ಈ ತರಹ ಬುದ್ಧಿ ಹಿಂದೂಗಳಿಗಿಲ್ಲ. ದೇಶ ವಿಭಜನ ಆಯಿತು, ಭಯಂಕರ ನಾಶವಾಯಿತು, ಈಗಲೂ ಆಗುತ್ತಾ ಇದೆ. ಈಗಲೂ ಕಲಿಯಲ್ಲ. ಎಲ್ಲರಿಗೂ ಅದೇ ಸತ್ಯ, ಅದೇ ಇಕ್ಕೋ, ಅದೇ ಮಾತಾಡು. ಎಲ್ಲರೂ ಭಗವದ್ಗೀತ, ಮಕ್ಕಳಿಗೆ ಎಲ್ಲರಿಗೂ ಸ್ವಾಮೀಜಿ ನಾವು ಭಗವದ್ಗೀತ ಹೇಳ್ತೀವಿ. ಇಲ್ಲಿ ಶಾಲೆ ಇದೆಲ್ಲ, ಎಲ್ಲರಿಗೂ ಶ್ಲೋಕಗಳು ಹೇಳ್ಕೊಡ್ತೀವಿ, ಮಕ್ಕಳೆಲ್ಲ ಶ್ಲೋಕಗಳು ಹೇಳ್ತಾರೆ. ಶ್ಲೋಕ ಹೇಳು ಎಂದು ಹೇಳಿದವನಿಗೆ ನಾಚಿಕೆ ಇಲ್ಲ, ನಿನಗೂ ಅವರಿಗಿಂತ ಡಬಲ್ ನಾಚಿಕೆ ಇಲ್ಲ. ಈಗ ಮಕ್ಕಳು ಪಾಪ ಗೊತ್ತೇ ಇಲ್ಲ, ಮೂರ್ಖರಾಗ್ತಾಯಿದ್ದ. ಆ ಶಾಲೆಗೂ ನಾಚಿಕೆ ಇಲ್ಲ, ಬುದ್ಧೈತೆ ಇಲ್ಲವೇ ಇಲ್ಲ. ನಾನು ಹೇಳಿದ್ರೆ ನಿಮಗೆ ಕೋಪ ಬರ್ತದೆ, ಮತ್ತು ನಾನೇನು ಮಾಡಲಿ, ನಾನು ಇದ್ದನ್ನು ಹೇಳಬೇಕು. ಇದು ಕುಂತಿಕಿ ಬುದ್ಧಿ ಇದೆ. ಈ ಕತೆ ಹೇಳಿದೆ, ಅಯ್ಯಯ್ಯೋ ಪಾಪ ಕುಂತಿ ಸುಳ್ಳು ಹೇಳಿತು, ಸುಳ್ಳು ಹೇಳಿತು, ಸುಳ್ಳು ಹೇಳಿತು, ಸುಳ್ಳು ಹೇಳಿತು. ಎಲ್ಲರಿಗೂ ಹೇಳು, ಪಾಪ 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 ಕುಂತಿ ಪಾಪ ಮಾಡಿದ್ದಾಳೆ, ಹೇಳಬಾರದು ಹೇಳಬಾರದು ಹೇಳಬಾರದು, ನಾವು ಸತ್ಯನೇ ಹೇಳಬೇಕು ಎಂದು. ಬಕಾಸುರನನ್ನೇ ಹೇಳು, ಎಲ್ಲಪ್ಪ ನಾವು ಬ್ರಾಹ್ಮಣರಲ್ಲ, ಮಂತ್ರಶಕ್ತಿ ಇಲ್ಲ ನಮ್ಮ ಹತ್ತಿರ, ಬಾಬಾ ಮುಂದಲ್ಲಿ ಬಕಾಸುರನಿಗೆ ಹೇಳಿಬಿಡು ಅಲ್ಲವೇ. ಸತ್ಯ ಹೇಳಬೇಕಲ್ಲವೇ, ನಾವು ಸತ್ಯವನ್ನೇ ಹೇಳ್ತೀನಿ. ಎಲ್ಲರಿಗೂ ಹೇಳಿಬಿಡ್ತೀವಿ, ಬಕಾಸುರನಿಗೆ ಕರೆದು, ನಾವು ಬ್ರಾಹ್ಮಣರಲ್ಲ, ನಮ್ಮ ಹಡೆ ಮಂತ್ರಶಕ್ತಿ ಇಲ್ಲ, ಇವನು ಭೀಮ, ಇವನು ಕ್ಷತ್ರಿಯನ. ಆಯ್ತು ಆಯ್ತು, ಚೆನ್ನಾಗಿದೆ, ಸತ್ಯವಂತರು ನೀವು ಎಲ್ಲರೂ, ಪುಣ್ಯಾತ್ಮರು ಮಹಾತ್ಮ ಗಾಂಧಿಯವರು. ಅರಮನೆಯಿಂದ ಸುಟ್ಟು ಹಾಕಿ ಹೋಗುತ್ತಾ ಇರುವಾಗ ಯಾರೋ ಬಂದು ಐದು ಜನರಿದ್ದರು, ಒಂದು ಸ್ತ್ರೀ, ಒಂದು ಐದು ಜನರು. ಏ, ಅವರೆಲ್ಲ ಬೇಡ ಬೇಡ, ಅವರೆಲ್ಲ ಕಳಿಸಿಬಿಡು ಅಂದೆ. ಏಕೆ ಅಂದರೆ, ನಾವು ಸುಟ್ಟು ಹಾಕ್ತಾ ಇತ್ತೀವಪ್ಪ, ಅವ್ರು ಸತ್ತು ಹೋಗ್ತಾರೆ, ಬೇಕೆ ಬೇಡ ಬೇಡ ಅಂದು ಅವ್ರಿಗಿಟ್ಟು, ಯಾರಿಗೆ ವಿರೋಚನೆಗೆ ಗೊತ್ತಾಗುವಷ್ಟು ವಿರೋಚನೆಗೆ ಹೇಳಿ, ಏ ಅವರನ್ನು ಹೊರಗೆ ಕಳಿಸು, ಅವರು ಸುಟ್ಟು ಹೋಗ್ತಾರೆ ಅಂತ. ಏಕೆ ಸುಟ್ಟು ಹೋಗ್ತಾ, ನಾವೇ ಸುಟ್ಟು ಹಾಕ್ತಾ ಇದ್ದೀವಪ್ಪ, ಸುರಂಗ ಮಾರ್ಗದಿಂದ ನಾವು ಹೋಗ್ತಾ ಇದ್ದೀವಿ, ನಿಮ್ಗೆ ಗೊತ್ತಿಲ್ಲ ಸುಮ್ಮನಿರೋ ಎಂದು ಹೇಳಿಬಿಟ್ಟು ಹೋಗ್ತೀರಾ ಏನು? ಸತ್ಯ ಹೇಳಬೇಕಲ್ಲವೇ, ಸುಳ್ಳು ಹೇಳಬಾರ್ದು.
ಸನ್ಯಾಸಿಗಳ ಹತ್ತಿರ ಇದ್ದು ಸನ್ಯಾಸಿಗಳ ಸೇವೆ ಮಾಡಿ ಸನ್ಯಾಸಿಗಳ ಬುದ್ಧಿ ಲೌಕಿಕರು ಕಲಿತುಕೊಂಡರೆ ಏನಾಗುತ್ತದೆ? ಜನರೆಲ್ಲ ಮಕ್ಕಳಾಗಿ ಬಿಡ್ತಾರೆ. ಶತ್ರುಗಳಿಗೇನೋ ಚಾತುರ್ಯ ಹೆಚ್ಚಿದೆ, ಹೆಜ್ಜೆ ಹೆಜ್ಜೆ ಮಾತುಮಾತುಕ ಚಾತುರ್ಯ, ಮಾತುಮಾತುಕ ಚಾತುರ್ಯ. ಗಾಂಧೀಜಿ ಹೇಳಿದ, ಏ ನೀವು ಕಾಂಗ್ರೆಸ್ ಪಾರ್ಟಿ ಹಿಂದೂ ಪಾರ್ಟಿ, ನೀವು ಹಿಂದೂಗಳು, ಕಾಂಗ್ರೆಸ್ ಪಾರ್ಟಿ ಜಿನ್ನ ಏನು ಹೇಳಿದ ಗಾಂಧೀಜಿಗೆ, ನಿಮ್ಮದು ಕಾಂಗ್ರೆಸ್ ಪಾರ್ಟಿ, ನೀವು ಹಿಂದೂಗಳು, ನೀವು ಹಿಂದೂಗಳು ನಮಗೆ ಮುಸ್ಲಿಮರಿಗೆ ಪ್ರತಿನಿಧಿಗಳು, ನಾಯಕರು ಹೇಗೆ ಆಗ್ತೀರಿ? ನಾಯಕರು ಅಂದರೆ ಗೊತ್ತಾ, ನೇತೃಗಳು ಹೇಗೆ ಆಗ್ತೀರಿ? ನೀವು ಆಗಲ್ಲ. ಗಾಂಧೀಜಿ ಏನು ಹೇಳ್ತಾನೋ ಗೊತ್ತಾ, ನಾನು ಹಿಂದೂ, ನಾನು ಮುಸ್ಲಿಂ, ನಾನು ಕ್ರಿಶ್ಚನ್, ನಾನು ಬುದ್ಧಿಸ್ಟ್, ನಾನು ಬೌದ್ಧ, ನಾನು ಜೈನ, ನಾನು ಸಿಖ್, ಇನ್ನು ಏನಾದರೂ ಉಳಿದಿದೆಯಾ? ಮರೆತು ಹೋದೆ ನಾನು ಮಾತ್ರ, ಇದೆಲ್ಲ ನಾನು ಎಂದು ಹೇಳಿದೆ. ಜಿನ್ನೇನು ಹೇಳಿದನೋ ಗೊತ್ತಾ, ನೀವು ಎಷ್ಟು ಹೆಸರುಗಳು ಇಷ್ಟು ಬುದ್ಧದಾದರೂ ಹೇಳ್ಕೋ, ಸಹಸ್ರನಾಮ ಹೇಳ್ಕೋ, ನಾನು ಮಾತ್ರ ಗರ್ವದಿಂದ ಹೇಳ್ತಾ ಇದ್ದೀನಿ ನಾನು ಮುಸಲ್ಮಾನ ಅಲ್ಲ. ಇದಕ್ಕೆ ಪರಿಹಾರ ಮಾಡಲಿಕ್ಕೆ ಗಾಂಧಿ ಹತ್ರ ಏನಾದರೂ ಇದೆ? ಹೇಗೆ ಚಾತುರ್ಯದಿಂದ ಮಾತಾಡಬೇಕೋ ಗೊತ್ತಿಲ್ಲ ಅಲ್ಲ. ಅಂದರೆ ದುಷ್ಟಶತ್ರು ಮೋಸಗಾರ, ದುಷ್ಟಶತ್ರುವು ಮೋಸಗಾರ ಚತುರ, ದುಷ್ಟ ಮೋಸಗಾರ ಚತುರ ಶಕ್ತಿಮಂತ. ಇಂಥ ಶತ್ರು ಹತ್ತಿರ ಮುಗ್ಧರಾಗಿರುವುದು, ಅವನನ್ನೇ ನಂಬುವುದು, ಇದ್ದನ್ನು ಇದ್ದ ಹಾಗೆ ಹೇಳುವುದು, ನಮ್ಮ ಸತ್ಯಗಳನ್ನೆಲ್ಲ ಅವರಿಗೆ ಹೇಳಿಬಿಡುವುದು. ಮಕ್ಕಳು, ಸಣ್ಣ ಮಕ್ಕಳೇನು ಹೇಳ್ತಾರೆ, ಏನಾದರೂ ಅವರಿಗೆ ತಿನ್ನುವಕ್ಕೆ ಏನೋ ಮಿಠಾಯಿ ಏನೋ ಕೊಡ್ತಾರಲ್ಲ, ಅವರೊಂದು ಬಾಯಿಯಲ್ಲಿ ಹಾಕ್ಕೊಂಡು ಅವ್ರಿಗೇನೋ ಕೊಟ್ಟಿರುವ ವಸ್ತು, ಆಟ ಆಡುವ ವಸ್ತು ಏನೋ ಅವರೆಲ್ಲೋ ಇಟ್ಕೊಂಡು ಹೋಗಿ ಅವರು ಇನ್ನೊಬ್ಬರಿಗೆ, ಅವರ ಅಣ್ಣನೋ ಅಕ್ಕನೋ ಹೋಗಿ ಹೇಳ್ತಾನೆ, ನೋಡಿ ನಾನಲ್ಲಿ ಇಟ್ಕೊಂಡೆ, ನೀವು ತಗೊಳ್ಳಬೇಡ ಎಂದು ಅವನಿಗೆ ಹೇಳ್ತಾನೆ. ಅವ್ನು ಗೊತ್ತಾದರೆ ಅವ್ರು ಬಿಡ್ತಾನ? ಅವನು ಹೋಗಿ ನೀವು ಅಲ್ಲಿ ಬೇಕು ಬೇಂತ ಅವನಿಗೆ ಹೇಳೋದೇಕೆ? ಹಾಗೆ ಕಳ್ಳರಿಗೆ ಹೇಳ್ತೀವಿ, ನೋಡಿ ನಾವು ಅಹಿಂಸಾವಾದಿಗಳು, ನಾವು ನಿಮ್ಮನ್ನು ಹೊಡೆಯಲ್ಲ. ಗಾಂಧೀಜಿ ಹೋಗಿ ಅವರನ್ನು ಕರೆದೆ, ಮುಸಲ್ಮಾನರು ಬನ್ನಿ ಬನ್ನಿ, ನಾವು ಅಹಿಂಸಾವಾದಿಗಳು, ನಾವು ಖಡ್ಗದಿಂದ ನಿಮ್ಮನ್ನು ಹೊಡೆಯಲ್ಲ. ನಮ್ಮ ಹತ್ತಿರ ಏನಿದೆಯೋ, ಹಣ ಎಲ್ಲಿಟ್ಟಿದೆಯೋ, ನಮ್ಮ ಆ ಬೀರುವಿನಲ್ಲೆಲ್ಲಿ ಪಕ್ಕಕ್ಕಿಟ್ಟಿದೆ, ನೀವು ಕಳ್ಳತನ ಮಾಡಬೇಡ. ಕಳ್ಳನಿಗೆ ಕರೆದು ಅವರಿಗೆ ಹೇಳಿಬಿಟ್ರಂತೆ, ನೀವು ಅಲ್ಲಿಟ್ಟಿದ್ದು ನೋಡಿ, ಬೀರುವಿನಲ್ಲಿ ಮೇಲೆ ಅಲ್ಲಿಟ್ಟಿದ್ದೀವಿ, ನೀವು ಕಳ್ಳತನ ಮಾಡಬೇಡ ಎಂದು ಕಳ್ಳರಿಗೆ ಹೇಳಿ. ನಾವು ಸತ್ಯವಂತರಲ್ಲವೇ, ನಾವು ವೇದಾಂತಿಗಳು, ಸನ್ಯಾಸಿಗಳು ನಾವು. ಚೆನ್ನಾಗಿದೆ, ಇದು ಹೇಳಿದರೆ ನಿಮ್ಮನ್ನು ಏನು ಮಾಡ್ತಾರೆ ಜನರು? ಪುಸ್ತಕದಲ್ಲಿ ಹೆಸರಿನಲ್ಲಿ ಬರೆಯುತ್ತೇವೆ, ಇವರು ಪಾಪ ಒಳ್ಳೆಯ ಜನರು, ಏಕೆಂದರೆ ಯಾವ ಕೆಲಸಕ್ಕೆ ಬರಲ್ಲ, ತಮ್ಮನ್ನು ತಾವು ರಕ್ಷಿಸ್ಕೊಳ್ಳೋಕ್ಕೆ ಬರಲ್ಲ, ಇನ್ನೊಬ್ಬರಿಂದ ರಕ್ಷಿಸ್ಕೊಳ್ಳೋಕ್ಕೆ ಬರಲ್ಲ, ಇವರು ಯಾವ ಕೆಲಸಕ್ಕೆ ಬರಲ್ಲ, ಸತ್ತು ಹೋಗುವಕ್ಕೆ ಯೋಗ್ಯರು ಎಂದು ಅವರು ಸಾಯಿಸಿಬಿಟ್ಟು ನಕ್ಕಿ ಹೋಗ್ತಾನೆ ಅಲ್ಲವೇ. ಆವಾಗ ನಿಮಗೇನು ಬರುತ್ತದೆ? ನಿಮ್ಮ ಪ್ರಾಣ ಪರಲೋಕಕ್ಕೆ ಹೋಗ್ತದೆ, ನಿಮ್ಮ ಹೆಸರು ಪುಸ್ತಕದಲ್ಲಿ ಬರೆಯುತ್ತದೆ, ಅದೇ ನಿಮಗೆ ಉಳಿಯುತ್ತದೆ. ಗಾಂಧೀಜಿ ಹೆಸರು ಎಲ್ಲಿದೆ? ಪುರಾಣ ಹೋಯ್ತು. ಚೆನ್ನಾಗಿದೆ, ಸನ್ಯಾಸಿಗಳ ಹತ್ತಿರ ಇದ್ದು ಸನ್ಯಾಸಿಗಳ ಸೇವಕರಾಗಿ, ಅವರು ಸನ್ಯಾಸಿಗಳು ಮಕ್ಕಳ ಹಾಗೆ ಆಗಿಬಿಟ್ಟರು. ಸನ್ಯಾಸಿಗಳು ವಿರಕ್ತರು, ವಿರಕ್ತರಲ್ಲಿ ಕೆಲವರು ಮಹಾಬುದ್ಧಿವಂತರಿರುತ್ತಾರೆ, ಚಾತುರ್ಯ ಇರುವವರು. ಜನರು ಅಂದ್ಕೊಳ್ತಾರೆ ಚಾತುರ್ಯವಿದ್ದರೆ ಲೌಕಿಕರು, ನಿಮಗೆಲ್ಲ ನಮಗೆ ಹೇಳ್ತಾರೆ, ನೋಡು ಚಾತುರ್ಯ ತೋರಿಸಬೇಡ, ಸುಮ್ಮನೆ ಇದ್ದನ್ನು ಇದ್ದ ಹಾಗೆ ಮುಗ್ಧರಾಗಿರು, ಅದೇ ನಿಜವಾದ ವೈರಾಗ್ಯ. ವೈರಾಗ್ಯ ಅಂದರೆ ಮುಗ್ಧರಾಗಿರು, ಮೋಸ ಹೋದರೂ ಇದ್ದನ್ನು ಇದ್ದ ಹಾಗೆ ಹೇಳು. ಚಾತುರ್ಯ ಬೇಡ, ಗೃಹಸ್ಥರಿಗೆ ಚಾತುರ್ಯ ಇರಬೇಕು. ನಿನಗೆ ಕಪ್ಪ, ಸನ್ಯಾಸಿಯಾಗಿದ್ದೆ ನಾಚಿಕೆ ಇಲ್ಲ, ನಿನಗೇಕೆ ಚಾತುರ್ಯ? ನಮಗೆ ಹೀಗೆ ಹೇಳುತ್ತಿದ್ದರು, ನಾವು ಹಾಗೆಯೇ ಕಲ್ತ್ಕೊಂಡಿದ್ದೀವಿ. ಗೃಹಸ್ಥರಿಗೆ ಚಾತುರ್ಯ ಏನು ಬೇಕು, ನಿನಗೇಕೆ?
ಮಾತಾಡ್ತಾ ನೋಡಿದ್ದರೆ ಬೋ ಸನ್ಯಾಸಿ ಆಗಿದ್ದ, ಇನ್ನೂ ಚಾತುರ್ಯ ಬಿಟ್ಟಿಲ್ಲ ನೋಡಿ ಹೇಗೆ ಮಾತಾಡ್ತಾನೆ. ಚಾತುರ್ಯ ಕಪಟ ಏನಿರಬಾರದು, ಇದ್ದನ್ನು ಇದ್ದ ಹಾಗೆ ಹೇಳಬೇಕು. ನಮಗೂ ಹಾಗೆ ಹೇಳಿದ್ದಾರೆ. ಅದನ್ನೇ ಲೌಕಿಕರಿಗೆ ಹೇಳಿಬಿಟ್ಟರೆ ಗತಿಯೇನಾಗಬೇಕು? ಕುಂತಿಯು ಹಾಗೆ ಹೇಳಿದ್ದರೆ ಕುಂತಿಗೆ, ಅವ್ರು ನೋಡಿ ಅಲ್ಲಿ ಬ್ರಾಹ್ಮಣರಿದ್ದಾರೆ, ಅವರು ಇದ್ದನ್ನು ಇದ್ದ ಹಾಗೆ ಹೇಳ್ತಾ ಇದ್ದಾರೆ, ಕುಂತಿ ಹಾಗೆ ಹೇಳಿಬಿಟ್ರೆ ಇವರು ಬದುಕುತ್ತಾರಾ? ಈ ಚಾತುರ್ಯ ಜ್ಞಾನ ಬೇಕಂದರೆ ಪಂಚತಂತ್ರ, ಹಿತೋಪದೇಶ, ಮಹಾಭಾರತ, ಸ್ವಲ್ಪ ಮಟ್ಟಿಗೆ ರಾಮಾಯಣ. ರಾಮಾಯಣದಲ್ಲಿ ಸ್ವಲ್ಪ ಇದೆ, ಮಹಾಭಾರತದಲ್ಲಿ ಹೆತ್ತಿದೆ ಈ ಚಾತುರ್ಯ. ಇದಕ್ಕೆ ಡಿಪ್ಲೊಮ್ಯಾಟಿಕ್ ಟ್ಯಾಕ್ಟಿಕಲ್ಸ್, ನೀವೇನು ಹೇಳ್ತಾರೋ ಕನ್ನಡದಲ್ಲಿ ನನಗೆ ಶಬ್ದ ಬರ್ತಾ ಇಲ್ಲ, ಚಾತುರ್ಯದಿಂದ ಮಾತಾಡುವುದು. ಈ ಬುದ್ಧಿ ಕಲಿಕಾಲದಲ್ಲಿ ಹೆಚ್ಚು. ಕಲಿಕಾಲದ ಕಲಿ ಪುರುಷನಿಗೆ ಪರಿಹಾರವೇನು? ಕಲಿಯುಗಕ್ಕೆ ಪರಿಹಾರ ಸಜ್ಜನತ, ಚಾತುರ್ಯ. ಸಜ್ಜನತ ಬೇಕು, ಚಾತುರ್ಯ ಬೇಕು. ಈ ಎರಡು ಸೇರಿಕೊಂಡರೆ ಅದೊಂದು ಶಕ್ತಿ ಆಗುತ್ತದೆ. ಶಕ್ತಿ ಯುಕ್ತಿ, ಇದನ್ನು ಯುಕ್ತಿ ಹೇಳ್ತೀವಿ. ಯುಕ್ತಿ ಇಲ್ಲದಿದ್ದರೆ ಶಕ್ತಿಯೆಲ್ಲ ನಾಶವಾಗುತ್ತದೆ. ದೊಡ್ಡ ಶಕ್ತಿವಂತರು ಭಕ್ತಿಮಂತರು. ಶಕ್ತಿ ಇರಲಿ, ಭಕ್ತಿ ಇರಲಿ, ಎರಡು ಜೊತೆಗೆ ಯುಕ್ತಿ ಇರಲಿ. ಹಿಂದೂಗಳಿಗೆ ಯುಕ್ತಿ ಇಲ್ಲ. ಶಕ್ತಿ ಬೇಕಾದಷ್ಟಿದೆ, ಭಕ್ತಿ ಬೇಕಾದಷ್ಟಿದೆ. ಎರಡರಿಂದ ಮುಗ್ಧರಾಗಿ ಶತ್ರುಗಳ ಕೈಗೆ ಸಿಕ್ಕಾಕ್ಕೊಳ್ತಾ ಇದ್ದಾರೆ. ಯುಕ್ತಿ ಇಲ್ಲವೇ ಇಲ್ಲ. ಹೇಳಿದ್ದರೆ ಸಿಟ್ಟು ಬರುತ್ತದೆ, ನಾಚಿಕೆ ಆಗಿಲ್ಲ, ಸನ್ಯಾಸಿಯಾಗಿ ನಮಗೆ ಯುಕ್ತಿ ಹೇಳ್ತಾ ಇದ್ದಿ ಎಂದು ಹೇಳ್ತಾರೆ. ಹಿಂದೂ ಮತ ಅಲ್ಲವಾ? ಹಿಂದೂ ಮತದ ಸ್ವಭಾವ ಎಲ್ಲರನ್ನು ನಂಬುವುದು, ಸತ್ಯರಾಗಿರುವುದು. ಸತ್ಯ ಬಿಟ್ಟು, ಹಿಂದೂಗಳಾಗಿ ಇರುವುದು ಬಿಟ್ಟು ನಾವು ದುಷ್ಟರಾಗಿ ಬಿಡ್ತೀವ? ನಮ್ಮ ಹಿಂದೂ ಸ್ವಭಾವ ಹಾಗೆ ಸತ್ಯವಂತರೇ ಆಗಿರ್ತೀವಿ. ಕುಂತಿ ಹಿಂದೂ ಅಲ್ಲವಾ? ಶ್ರೀಕೃಷ್ಣ ಹಿಂದೂಗಳಲ್ಲವಾ? ಏನಪ್ಪ, ಕುಂತಿ ಹಿಂದೂಗಳಲ್ಲವಾ? ಶ್ರೀಕೃಷ್ಣ ಅಲ್ಲವಾ? ಮರ ಅವರು ಚಾತುರ್ಯವಾಗಿರಲಿಲ್ಲವಾ? ಇದ್ದರೆ ಅವರು ಹಿಂದೂಗಳಾಗುವುದು ಬಿಟ್ಟು ಬಿಟ್ಟರ? ಅವರೇನಾದರೂ ಇನ್ನೇನಾದರೂ ಕೆಟ್ಟವರಾಗಿಬಿಟ್ಟರ? ಅದು ಏನು ಏನು ಮಾತು? ಅದು ಹಿಂದೂಗಳು ಕಲಿಯಬೇಕು ಅಲ್ಲವೇ. ಧರ್ಮದಲ್ಲಿ ಧರ್ಮಕ್ಕೆ ಅವಶ್ಯಕತೆ ಇರುವ ಕಡೆ ಚಾತುರ್ಯ ಬೇಕು. ಎಲ್ಲರ ಮೇಲೆ ತೋರಿಸಬೇಡ, ಆದರೆ ದುಷ್ಟರ ಹತ್ತಿರ ತೋರಿಸಬೇಕು. ಏವ ಮುಕ್ತಸ್ತು ಪೃಥಯಾ ಸ ವಿಪ್ರೋ ಭಾರ್ಯಯಾ ಸಹ. ಆಯಿತು, ಅವರು ಬ್ರಾಹ್ಮಣ ಒಪ್ಕೊಂಡು, ಅಯ್ಯೋ ಒಳ್ಳೆಯದು ಹಾಗೆ ಮಾಡ್ತಾ ಇದ್ದೀರಾ, ಅಯ್ಯೋ ಒಳ್ಳೆಯದು ಮಾಡಿ, ತುಂಬ ಸಂತೋಷ ಪಟ್ಕೊಂಡರು, ಇವರಿಂದ ನಮಗೆ ಉಪಕಾರ ಆಗ್ತಾ ಇದೆ, ನಮಗೆ ಅವ್ರಿಗೆ ಮಂತ್ರಶಕ್ತಿ ಇದ್ದಂತೆ ಊಟ ತಲುಪಿಸ್ತಾನೆ ಬಕಾಸುರನಿಗೆ, ತಾನೂ ಸಾಯಿದೆ ಬದುಕಿ ಬರುತ್ತಾನೆ, ಅವ್ರಿಗೇನೋ ಮಂತ್ರಶಕ್ತಿ ಇದ್ದಂತೆ, ಒಳ್ಳೆಯದು ಹಾಗಾದರೆ ನಾವು ಬದುಕಿ ಹೋಗ್ತೀವಿ, ನಮಗೆಲ್ಲರಿಗೂ ಒಳ್ಳೆಯದಾಗ್ತದೆ. ಇಂಥ ಬುದ್ಧಿವಂತರು, ಶಕ್ತಿವಂತರು, ಶಕ್ತಿ ಅಂದರೆ ಮಂತ್ರಶಕ್ತಿ ಇರುವವರು ಬ್ರಾಹ್ಮಣರು ನಮಗೆ ಸಿಕ್ಕಿದ್ದರೆ ಒಳ್ಳೆಯದಾಯಿತು, ನಮ್ಮ ಅದೃಷ್ಟ. ಒಪ್ಕೊಂಡರು, ಅವರು ಒಪ್ಕೊಂಡರು. ಕುಂತಿ ಚಾತುರ್ಯದಿಂದ ಕೆಲಸ ಸಾಧಿಸ್ತಾ ಇದ್ದಾಳೆ ನೋಡಿ, ಕುಂತಿ ತಿಳಿವಳಿಕೆ ನೋಡಿ. ಹಿಂದೂಗಳಿಗೆ ಒಬ್ಬನಿಗಾದರಿದೆಯಾ? ಒಬ್ಬನಿಗೆ, ಒಬ್ಬನಿಗೂ ಇಲ್ಲ ಹಿಂದೂ ಲೀಡರ್ಗಳು. 20ನೇ ಶತಮಾನದಲ್ಲಿ ಬಂದಿರುವ ನಾಯಕರಿಗೆ ಯಾರಿಗಿಲ್ಲ ಈ ಚಾಕಚಕ್ಯ, ಯಾರಿಗೂ ಇಲ್ಲ. ಎಲ್ಲರೂ ಮುಗ್ಧರಾಗಿ ಸನ್ಯಾಸಿಗಳ ಹಾಗೆ ಮಾತಾಡೋದು ಅಲ್ಲವೇ. ಆಯಿತು, ಮುಂದಿನ ಅಧ್ಯಾಯ ಹೇಳುವುದ 150 161 ಅಲ್ಲವೇ. ಬೋರಿ 150, ಗೀತಾ ಪ್ರೆಸ್ 161. ಗೀತಾ ಪ್ರೆಸ್. ವೈಶಂಪಾಯನ ಉವಾಚ. ಮಧ್ಯದಲ್ಲಿ ನಾನೇ ಹೆಚ್ಚು ಹೇಳ್ತಾ ಇದ್ದೀನಿ, ಪಾಪ ವ್ಯಾಸರೇ ಕಮ್ಮಿ ಹೇಳ್ತಾ ಇದ್ದಾರೆ, ನಾನೇ ಹೆಚ್ಚು ಹೇಳ್ತಾ ಇದ್ದೀನಿ. ಮತ್ತು ಏನು ಮಾಡಬೇಕು, ನಮ್ಮ ಜನರಿಗೆ ಏನು ಹೇಳಬೇಕೋ ಗೊತ್ತಾಗಲ್ಲ, ಹೇಳಿ 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 ಬೇಜಾರಾಗ್ತಾಯಿದೆ.
ನನಗೆ ಬೇಜಾರಾಗ್ತಾ ಇದೆ, ಅವರಲ್ಲಿ ಒಂದು ಚೂರು ಅಲಗಾಡಲ್ಲ, ಅಲ್ಲೇ ಇರುತ್ತಾರೆ. ಎಲ್ಲರಿಗೂ ಮಕ್ಕಳಿಗೆ ಭಗವದ್ಗೀತೆ ಹೇಳಿ, ನಾಚಿಕೆ ಇಲ್ಲ ಅಂದರೆ ನಾಚಿಕೆ ಇಲ್ಲ, ಮಾತು ಕಮ್ಮಿ ಮಾತು. ಈ ಕಥೆಗಳು ಹೇಳು ಮಹಾಭಾರತದಲ್ಲಿ. ಕುಂತಿ ನೋಡು ಎಷ್ಟು ಚಾತುರ್ಯ ಇದೆ. ಇದು ಕಲಿಯಲಿ ಪಂಚತಂತ್ರ ಹೇಳು, ಆ ಹಿತೋಪದೇಶ ಹೇಳು. ಪಂಚತಂತ್ರ ಕೇಳಿದ್ದೀರಾ ಪುಸ್ತಕ? ಹಾಂ, ಅದು ಕೇಳು. ನಾನೇ ಹೇಳಬೇಕೋ ಏನೋ, ಒಂದು ಸಲ ಹೇಳ್ತೀನಿ ಪಂಚತಂತ್ರ ಯಾವಾಗ ಆಗ್ತದೋ. ಒಂದು ಸಪ್ತಾಹದಲ್ಲಿ ಹೇಳಿಬಿಡಬೇಕೋ ಏನೋ. ಯಾವುದೋ ಸಪ್ತಾಹ, ಯಾವಾಗ ಹೇಳುವುದು ಪಂಚತಂತ್ರಕ್ಕೆ? ಯೋಚನೆ ಮಾಡ್ತಾ ಇದ್ದೀನಿ ಯಾವಾಗ ಹೇಳುವುದು. ನೀತಿ, ನೀತಿಶಾಸ್ತ್ರಕ್ಕೆ ಮಹನೀಯರು ಯಾರು? ಚಾಣಕ್ಯನು. ಚಾಣಕ್ಯನ ಬರ್ತ್ಡೇ ಗೊತ್ತಾ? ಚಾಣಕ್ಯ ಯಾವಾಗ ಹುಟ್ಟಿದ? ಆ ಚಾಣಕ್ಯನ ಜನ್ಮದಿನಕ್ಕೆ ಒಂದು ಸಪ್ತಾಹ ಮಾಡೋಣ, ನೀತಿಶಾಸ್ತ್ರ ಚಾತುರ್ಯ ಜನರಿಗೆ ಹೇಳೋಣ, ದೊಡ್ಡ ಹಬ್ಬನೇ ಮಾಡೋಣ, ಚಾಣಕ್ಯ ಸಪ್ತಾಹ. ನಮ್ಮ ಕಾರ್ಯಾಲಯ ಒಪ್ಪಲ್ಲ, ಪರವಾಗಿಲ್ಲ, ನಾನು ಹೇಳಿಬಿಡ್ತೀನಿ. ಚಾಣಕ್ಯ ಸ್ವಲ್ಪ ಕಾರ್ಯಾಲಯ ಒಪ್ಪಿದ್ದರೂ ಒಪ್ಪಲಿ ಬಿಡಲಿ, ನಾನು ಮಾತ್ರ ಮಾಡೇ ಬಿಡ್ತೀನಿ ಅಲ್ಲವೇ. ಚಾಣಕ್ಯ ಜನ್ಮದಿನ ಯಾವಾಗ? ಈಗಲೇ ನೋಡಿಬಿಡಲ, ಯಾರಾದರೂ ಗೊತ್ತಿದ್ದರೆ ಹೇಳಿ. ನಿಮ್ಗೆ ಗೊತ್ತಾ? ಈಗಲೇ ಹೇಳಿ, ಈಗಲೇ ತೀರ್ಮಾನ ಮಾಡೇ ಬಿಡ್ತೀನಿ. ಪಂಚತಂತ್ರ ಒಂದು ಸಲ ನನ್ನ ಲೈಫ್ನಲ್ಲಿ ಹೇಳಬೇಕೆಂದಿದೆ. ಪಂಚತಂತ್ರವೇ ಅಲ್ಲ, ಚಾಣಕ್ಯನ ಪುಸ್ತಕನೇ ಹೇಳಬೇಕು. ಚಾಣಕ್ಯನ ಅರ್ಥಶಾಸ್ತ್ರ ನನ್ನ ಹತ್ರ ಇದೆ. ಚಾಣಕ್ಯನ ಅರ್ಥಶಾಸ್ತ್ರವೇ ಹೇಳಬೇಕೆಂದು ಇಲ್ಲೇ ಕರ್ನಾಟಕದಲ್ಲೇ ಅದು ಕಂಡುಹಿಡಿದರು. ಅದು ಹಿಂದೆ ಇತ್ತು, ಅನಂತರ ಕಾಲ ಅನೇಕ ಸಾವಿರ ವರ್ಷವರೆಗೂ ಗೊತ್ತೇ ಇಲ್ಲ ಯಾರಿಗೆ, ಎಲ್ಲಿದೆಯೋ ಯಾರಿಗೆ ಗೊತ್ತಿಲ್ಲ. ಈ ಕರ್ನಾಟಕದಲ್ಲಿ ಯಾರು, ಈ ಮಹಾರಾಜರ ಮಂತ್ರಿ ಶ್ಯಾಮಶಾಸ್ತ್ರಿಯವರವರೇ ಅದನ್ನು ಹೊರಕ್ಕೆ ತಂದು ಫಸ್ಟ್ ಹೊರಗೆ ಬಂತು. ಅದಕ್ಕಿಂತ ಹಿಂದೆ ಒಂದು ಸಾವಿರ ವರ್ಷವರೆಗೂ ಪುಸ್ತಕ ಯಾರಿಗೆ ಗೊತ್ತೇ ಇಲ್ಲ. ಏಕೆಂದರೆ ಅದಕ್ಕೋಸ್ಕರನೇ ಈ ಸಾವಿರ ವರ್ಷ ನಾವು ಗುಲಾಮಿ ಅನುಭವಿಸಿ, ಸಾವಿರ ವರ್ಷ ಚಾಣಕ್ಯಂದು ಗೊತ್ತೇ ಇಲ್ಲ. ಚಾಣಕ್ಯನ ಪಕ್ಕಕ್ಕಿಟ್ಟು ಬದುಕಿದ್ದೇವೆ, ಶಂಕರ ಭಾಷ್ಯ ಮೇಲೆ ಬದುಕಿದ್ದೇವೆ. ಭಾರತ ದೇಶ ಬದುಕಿದ್ದೆಲ್ಲ ಶಂಕರ ಭಾಷ್ಯ ಮೇಲೆ, ಅದಕ್ಕೋಸ್ಕರನೇ ಹೀಗಿದ್ದೀವಿ. ಚಾಣಕ್ಯನ ಪುಸ್ತಕ ಇದ್ದರೆ ನಮ್ಮ ರಾಜಕಾರಣಿಗಳು ಮೊದಲು ಅರ್ಜೆಂಟ್ಲಿ ಕಲಿಯಬೇಕು, ರಾಜಕಾರಣಿಗಳಿಗೆ ಪಾಠ ಹೇಳಬೇಕು. ಅವರು ರಾಜಕಾರಣಿಯಲ್ಲಿ ಏನಾದರೂ ಚಾತುರ್ಯವಿದ್ದರೆ ನಮ್ಮ ಮೇಲೇ ಬಳಸ್ತಾರೆ. ಯಾರು? ನಮ್ಮ ಅಪೊಸಿಷನ್ ಪಾರ್ಟಿ ನಮ್ಮ ಮೇಲೆ ಬಳಸ್ತದೆ, ನಮ್ಮ ಪಾರ್ಟಿ ನಮ್ಮ ಅಪೊಸಿಷನ್ ಮೇಲೆ ಬಳಸ್ತದೆ ಅಷ್ಟೇ ಹೊರತು ನಮ್ಮ ಇಬ್ಬರಿಗೆ ಹಿಂದೂಗಳಿಗೆ ಶತ್ರುವಾಗಿರುವ ಪಾಕಿಸ್ತಾನ ಮೇಲೆ ಬಳಸಲ್ಲ. ಅದು ಮೂರ್ಖತನ ನಮ್ಮ ಜನರು. ನನಗೆ ಯಾವಾಗನಿಂದಲೋ ಇದೆ ಪಂಚತಂತ್ರ ಹೇಳಬೇಕು ಎಂದು. ಸಂಸ್ಕೃತ ಪಾಠದಲ್ಲಿ ಆದರೂ ಹೇಳ್ತೀನಿ ಅಂದರೆ ಸಂಸ್ಕೃತ ಕಲಿಯೋರೇ ಬರ್ತಾ ಇಲ್ಲ. ಅಯ್ಯೋ, ಇದು ನೋಡ್ತೀನಿ ಮಹಾಭಾರತದಲ್ಲಿ ಹೇಳ್ತಾನೆ ಇದ್ದೀನಿ, ಅಲ್ಲಿ ಪಂಚತಂತ್ರದ ಸ್ವಲ್ಪ ಉಪದೇಶ ಬರ್ತಾನೆ ಇದೆ ಅಲ್ಲವೇ. ಚಾಣಕ್ಯ ಏನು ಅಕ್ಷರವೇ ಹೋಗ್ತದೆ. ಓಕೆ, ಏನಿದೆ ಒಬ್ಬನೇ ಆಗ್ತಾ ಇಲ್ಲ. ಯಾವುದು ಬೇಕೋ ಅದು ನಮಗೆ ಸಿಗಲ್ಲ. ಯಾಕಂದರೆ ನಮ್ಮ ದುರದ ಇಂಟರ್ನೆಟ್ ಇದ್ದೇ ಇರುವಾಗ ಇಲ್ಲ ಹೇಳ್ತದೆ ಏನು? ಅಲ್ಲಿ ಇಂಟರ್ನೆಟ್ ಇಲ್ಲವಾ ಏನು? ಇಲ್ಲೇನೋ ಇದೆ ಎಂದು ಹೇಳ್ತದೆ, ಅದೇನೋ ಇಲ್ಲ ಹೇಳ್ತದೆ. ಮರಿ ಏನು ಮಾಡಬೇಕು? ಪ್ರತಿ ಸಾರಿ ಇಂಟರ್ನೆಟ್ ಇಲ್ಲ 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 ಅಂದರೆ ಏನು ಕೆಲಸ ಮಾಡೋಕ್ಕಾಗ? ನಮ್ಮ ಜನರ ಅಳುಬುರ್ಕ ಬುದ್ಧಿಗೆ ಅನುಗುಣವಾಗಿಯೇ ಇದೆ, ಇಂಟರ್ನೆಟ್ ಇರುವುದಿಲ್ಲ. ಏನು ಮಾಡೋದು, ಹಾಗೆ ಬಿಡಿ.
ಅತ್ಯಂತ ದುಷ್ಟನ ಜೊತೆಗೆ ಶಕ್ತಿಯುಕ್ತಿ ಬಳಸದಿದ್ದರೆ ಇಷ್ಟುವರೆಗೆ ಯಾರು ಬಂದರು ಪಾಂಡವರಿಗೆ? ದುಷ್ಟರು ಯಾರು? ಫಸ್ಟ್ ದುರ್ಯೋಧನ, ಸೆಕೆಂಡ್ ವಿರೋಚನ, ಥರ್ಡ್ ಬಕಾಸುರ, ಥರ್ಡ್ ಹಿಡಿಂಬಾಸುರ, ಫೋರ್ತ್ ಬಕಾಸುರ. ನಾಲ್ಕು ಜನರಾದರ ಪಾಂಡವರು. ಮೊದಲು ದುರ್ಯೋಧನ, ಏಕೆ ವಿಷ ಕೊಡುತ್ತಿದ್ದ, ಸುಳ್ಳು ಹೇಳುತ್ತಿದ್ದ, ಏನೇನೋ ಮಾತಾಡ್ತಿದ್ದ, ಭೀಮನಿಗೆ ಹಿಂಸೆ ಮಾಡುತ್ತಿದ್ದ. ನಾನು ಮೊದಲು ದುರ್ಯೋಧನ, ನಂತರ ವಿರೋಚನ, ಮೂರನೆಯವರು ಹಿಡಿಂಬ. ಹಿಡಿಂಬ ವಿಷಯದಲ್ಲಿ ಎಷ್ಟು ಚಾತುರ್ಯದಿಂದ ಕೆಲಸ ಸಾಧಿಸಿಕೊಂಡರು ಅಲ್ಲವೇ. ಹಿಡಿಂಬದಿಂದ ಹಿಡಿಂಬೆಯನ್ನು ತಮ್ಮ ಸೈಡ್ ಇಟ್ಕೊಂಡು ಆ ಹಿಡಿಂಬಾಸುರನನ್ನು ಸಾಯಿಸಿಬಿಟ್ಟರು. ಇಲ್ಲಿ ಬಕಾಸುರ ವಿಷಯದಲ್ಲಿ ನೋಡಿ, ಓಕೆ. ವೈಶಂಪಾಯನ ಉವಾಚ, ಕರಿಷ್ಯ ಇತಿ ಭೀಮೇನ ಪ್ರತಿಜ್ಞಾತೇತು ಭಾರತ. ಕುಂತಿ ಭೀಮನಿಗೆ ಹೇಳಿದರು, ಆಯ್ತಪ್ಪ ನಾನು ಹೋಗ್ತೀನಿ ಅಂದರು, ಮಾಡ್ತೀನಿ ಎಂದು ಒಪ್ಕೊಂಡರು. ಇಂಟರ್ನೆಟೇ ಇಲ್ಲ ಹೇಳ್ತಾ ಇದೆ. ಇಂಟರ್ನೆಟ್ ಇಲ್ಲ ಅಂದರೆ ಏನು? ಅದು ಇಲ್ಲಂತೆ, ಇದು ಇಲ್ಲಂತೆ. ಆ ಜಗ್ಮುಸ್ತೆ ತತಸರ್ವೇ ಭೈಕ್ಷಮಾದಾಯ ಪಾಂಡವಾಹ. ಭೀಮ ಹೋಗಲಿಲ್ಲ ಏಕೋ ಇವತ್ತು ಗೊತ್ತಿಲ್ಲ, ಎಲ್ಲರೂ ಭಿಕ್ಷಾಕಿ ಹೋಗಬೇಕಲ್ಲವೇ. ಭೀಮ ಇವತ್ತು ಭಿಕ್ಷಾಕಿ ಹೋಗಲಿಲ್ಲ, ಇಲ್ಲೇ ಇದ್ದಾನೆ. ಮಿಕ್ಕ ನಾಲ್ಕು ಅನ್ನ ತಮ್ಮಂದಿರು ಭಿಕ್ಷಾಕಿ ಹೋಗಿ ತಗೊಂಡು ಬಂದರು. ಆಕಾರೇಣೈವಂ ತಂ ಜ್ಞಾತ್ವಾ ಪಾಂಡುಪುತ್ರೋ ಯುಧಿಷ್ಠಿರ. ಭೀಷ್ಮನ ಮುಖ, ಅವರ ನಡತೆ, ಅವರ ಉತ್ಸಾಹ, ಏನೇನೋ ಏನೇನೋ ಇದೆ ಅದು ನೋಡಿಕೊಂಡು, ಆಕಾರ ಅಂದರೆ ಕಂಡುಬರುವ ಬಗೆ, ಅವ್ರು ನೋಡಿದೆ ಕಂಡುಬರುವ ಬಗೆ, ಏನೋ ಏನೋ ತಯಾರು ಮಾಡ್ತಾ ಇದ್ದಾನೆ, ಎಲ್ಲೆಲ್ಲೋ ಹೋಗುವಷ್ಟು ತಯಾರಿ ಇದೆ. ಏನೋ ಅವ್ರ ಮಾತು, ಅವ್ರ ನಡತೆ ನೋಡಿದರೆ ಹಿಂದಿನ ಹಾಗೆ ಸುಮ್ಮನೆ ಕೂತಿರುವುದಲ್ಲ, ಏನೇನೋ ಎಲ್ಲೋ ಹೋಗುತ್ತಾ ಇದ್ದಾನೆ, ಏನೋ ಮಾಡಲಿದ್ದಾನೆ ಅಂದು ಧರ್ಮರಾಜನಿಗೆ ಸಂದೇಹ ಬಂತು. ಬಂದು ರಹಸ್ಯಮು ಭವಿಷ್ಯೈಕಸ್ತತಪ್ರಚ್ಛ ಮಾತರಂ, ಯಾರಿಲ್ಲದೆ ಸಮಯದಲ್ಲಿ ನೋಡಿಕೊಂಡು ತಾಯಿಯನ್ನು ಕರೆದು ಅವರು ಕುಂತಿಯನ್ನು ಕೇಳ್ತಾ ಇದ್ದಾನೆ ರಹಸ್ಯವಾಗಿ. ಅಮ್ಮ ಕಿಂಚಿ ಕೀರ್ಷತ್ಯಯಂ ಕರ್ಮ ಭೀಮೋ ಭೀಮ ಪರಾಕ್ರಮ. ಈ ಭೀಮ ಏನು ಮಾಡಲಿದ್ದಾನೆ? ಅವ್ರು ಭೀಮನಿಲ್ಲ, ಭೀಮನಿಲ್ಲದಲ್ಲಿ ಪಕ್ಕಕ್ಕಿಟ್ಟು ಮಿಕ್ಕ ಅನ್ನ ತಮ್ಮಂದರು ಎಲ್ಲೋ ಇದ್ದಾರೆ, ಅವರ ತಾಯಿಯನ್ನು ಪಕ್ಕಕ್ಕೆ ಕರೆದು ಹೇಳ್ತಾನೆ, ಈ ಭೀಮ ಏನೋ ಮಾಡ್ತಾ ಇದ್ದಾನೆ, ಏನಮ್ಮ ಇವರು ಏನು ಮಾಡಲಿದ್ದಾನೆ? ಭೀಮ ಚಿಕೀರ್ಷತ್ಯಯಂ ಕರ್ಮ, ಇವನು ಏನು ಕರ್ಮ ಮಾಡ್ತಾನೆ, ಏನು ಮಾಡಲಿದ್ದಾನೆ? ಭೀಮೋ ಭೀಮ ಪರಾಕ್ರಮ ಭವತ್ಯನುಮತೆ ಕಚ್ಚಿದ ಯಂ ಕರ್ತುಮಿ ಹೆಚ್ಚತಿ. ಅವ್ರು ಏನೋ ಅವ್ರು ನೋಡಿದರೆ, ಮುಖ ನೋಡಿದರೆ ಅವ್ರು ಏನೋ ಮಾಡಲಿದ್ದಾನೆ, ಏನೋ ಜಗಳ ಮಾಡಲಿದ್ದಾನೆ ಎಂದು. ಏನೋ ಯುದ್ಧಕ್ಕೂ ಎಲ್ಲೋ ಹೋಗ್ತಾ ಇದ್ದಾನೆ, ನಿನ್ನ ಅನುಮತಿ ಇದೆಯಾ, ನಿನಗೆ ಗೊತ್ತಾ? ಅವ್ರ ಮುಖ ನೋಡಿದರೆ ಹಾಗೆ ನನಗೆ ಅನಿಸುತ್ತಾ ಇದೆ, ನಿನ್ನನ್ನು ಕೇಳಿದನ, ನಿನಗೆ ಗೊತ್ತಾ ಅಂತ ತಾಯಿಯನ್ನು ಕೇಳ್ತಾನೆ. ಕುಂತಿ ಹೇಳ್ತಾರೆ, ಮಮೈಮ ವಚನಾದೇಶ ಕರಿಷ್ಯತಿ ಪರಂತಪ. ನೀವೇನು ಬೇಜಾರು ಮಾಡಿಕೊಳ್ಳಬೇಡ ಧರ್ಮರಾಜ, ನನ್ನ ಅನುಮತಿಯಿಂದಲೇ ನಾನೇ ಹೇಳಿದ್ದೀನಿ, ಅವನ ಪಾಡಿಗೆ ಮಾಡಲಿಲ್ಲ, ನಾನೇ ಕಳಿಸ್ತಾ ಇದ್ದೀನಿ ಅಂದರೆ ಆವಾಗ ಧರ್ಮರಾಜ ಒಪ್ಪಿಕೊಂಡ. ಬ್ರಾಹ್ಮಣಾರ್ಥೆ ಮಹತ್ಕೃತ್ಯಂ ಮೋಕ್ಷಾಯ ನಗರಸ್ಯ ಚ. ಈ ಬ್ರಾಹ್ಮಣರ ರಕ್ಷಣಕ್ಕೆ, ಮತ್ತು ಬ್ರಾಹ್ಮಣಾರ್ಥೆ ಮಹತ್ಕೃತ್ಯಂ ಮೋಕ್ಷಾಯ ಚ ನಗರಸ್ಯ ಚ, ಈ ಇಡೀ ನಗರವನ್ನೇ ಬಿಡಿಸುವುದಕ್ಕೆ ಆ ರಾಕ್ಷಸರ ಏನದು ಹಿಡಿತ, ಹಿಡಿತ ಹೇಳ್ತಾರ, ರಾಕ್ಷಸರ ಹಿಡಿತದಿಂದ ಈ ಈ ನಗರವನ್ನೇ ಬಿಡಿಸುವುದಕ್ಕೆ ನಾನೇ ಹೇಳಿದ್ದೀನಿ, ಅದು ಭೀಮನ ತಪ್ಪಲ್ಲ, ನೀ ಭೀಮನನ್ನು ಹೇಳಬೇಡಿ, ನಾನೇ ಹೇಳಿದೆ. ಕುಂತಿ ಹೇಳ್ತಾನೆ, ಯುಧಿಷ್ಠರ ಹೇಳ್ತಾನೆ, ಆವಾಗ ಹೇಳ್ತಾನೆ ಯುಧಿಷ್ಠರ ಹೇಳ್ತಾನೆ, ಇದೇನಮ್ಮ ನಾವಿಲ್ಲಿ ರಹಸ್ಯವಾಗಿ ಯಾರಿಗೆ ಗೊತ್ತಿಲ್ಲದೆ ಇಲ್ಲೋ ಇರಬೇಕಂದರೆ, ನಾವಿಲ್ಲಿ ಯುದ್ಧ ಮಾಡಿಬಿಟ್ರೆ ಎಲ್ಲರಿಗೆ ಗೊತ್ತಾಗ್ತೀವಿ, ಇದೇನಮ್ಮ ನೀವು ಈಗೇನು ಮಾಡಿಸ್ತಾ ಇದ್ದೀವಿ, ಎಲ್ಲ ದೊಡ್ಡ ಕಾರ್ಯ ಯುದ್ಧ ಗಿದ್ದ ಮಾಡಿಬಿಟ್ರೆ ಎಲ್ಲರಿಗೆ ಗೊತ್ತಾಗಿಬಿಡ್ತದೆ ನಾವು ಯಾರೆಂಬುದು, ನಾವು ಯಾರಿಗೆ ಗೊತ್ತಾಗಬಾರದೆಂದೇ ರಹಸ್ಯದಲ್ಲಿ ಇಲ್ಲಿರುವಕ್ಕೆ ಬಂದಿದ್ದೇವೆ, ಇಷ್ಟು ದಿವಸ ಇದ್ದೇವೆ, ಚೆನ್ನಾಗಿತ್ತು, ಈಗ ಗೊತ್ತಾಗಿಬಿಡ್ತೀವಿ, ನೀವು ಅದೇಕೆ ಮಾಡಿಸ್ತಾ ಇದ್ದೀವಿ,
ಕಿಮಿದಂ ಸಾಹಸಂ ತೀಕ್ಷ್ಣಂ ಭವತ್ಯಾ ದುಷ್ಕೃತಂ ಕೃತಂ. ಇದೇ ನಮ್ಮ ಇಷ್ಟು ಕೆಟ್ಟ ಕೆಲಸ, ಸಾಹಸ ಕೆಲಸ ಮಾಡ್ತಾ ಇದ್ದೀವಿ. ಸಾಹಸ ಅಂದರೆ, ಸಾಹಸ ಅಂದರೆ ಗೊತ್ತಾ, ಗೊತ್ತಾಯ್ತಲ್ಲ, ಓಕೆ, ಯಾಕಂದ್ರೆ ನನ್ನ ಕನ್ನಡದಲ್ಲಿ ಏನು ಹೇಳ್ತಾರೋ ಗೊತ್ತಿಲ್ಲ. ಸಾಹಸಂ ದುಷ್ಕಾರ್ಯ ತೀಕ್ಷ್ಣ ಕಾರ್ಯ, ತೀಕ್ಷ್ಣ ಅಂದರೆ ಒಂದು ಯುದ್ಧಾಂತ ಕಾರ್ಯ. ಪರಿತ್ಯಾಗಂ ಹಿ ಪುತ್ರಸ್ಯ ನ ಪ್ರಶಂಸಂತಿ ಸಾಧವ. ಇನ್ನೊಂದು, ತನ್ನ ಮಗನನ್ನೇ ಬಿಡುವುದು. ಸಾಹಸ ಕಾರ್ಯ ಅಂದ್ರೇನು? ತನ್ನ ಮಗನನ್ನೇ ತ್ಯಾಗ ಮಾಡುವುದು, ಒಂದು ರಾಕ್ಷಸನ ಕೈಗೆ ಒಪ್ಪಿಸುವುದು. ಇದು ಯಾರೂ ಇಷ್ಟಪಡಲ್ಲ, ಯಾರೂ ಇದು ಒಳ್ಳೆಯದೆಂದು ಮೆಚ್ಚಿಕೊಳ್ಳಲ್ಲ. ತನ್ನ ಮಗನನ್ನೇ ಯಾರಾದರೂ ತ್ಯಾಗ ಮಾಡ್ತಾರಾ? ತ್ಯಾಗ ಅಂದರೆ ಪ್ರಾಣ ಬಿಡುವುದಕ್ಕೆ ಬಿಡ್ತಾರಾ? ಕಥಂ ಪರಸುತಸ್ಯಾರ್ಥೆ ಸ್ವಸುತಂ ತ್ಯಕ್ತು ಮಿಚ್ಚಸಿ. ಇನ್ನೊಬ್ಬರ ಮಗನನ್ನು ಬದುಕಿಸುವುದಕ್ಕೆ ತನ್ನ ಮಗನ ಪ್ರಾಣವನ್ನೇ ಬಿಡುವುದು ಯಾರು ಮಾಡ್ತಾರೆ? ಇದು ಮಾಡುವುದು ಸರಿಯಾ? ಲೋಕವೃತ್ತಿ ವಿರುದ್ಧಂ ವೈ ಪುತ್ರತ್ಯಾಗಾತ್ ಕೃತಂತಯ. ಇದು ಲೋಕವೃತ್ತಿಯ ವೃತ್ತಿ ಅಂದರೆ ಸಾಮಾನ್ಯ ಜನರ ನಡತೆ, ಸಾಮಾನ್ಯ ಜನರ ನಡತೆಗೆ ವಿರುದ್ಧವಾಗಿದೆ. ಎಲ್ಲರೂ ತನ್ನ ಮಕ್ಕಳನ್ನು ರಕ್ಷಿಸಿಕೊಂಡು ಇನ್ನೊಬ್ಬರಿಗೇನೇ ತೊಂದರೆ ಆಗಲಿ ಎಂದು ಹೇಳ್ತಾರೆ, ಬಟ್ ನೀನು ಮಾತ್ರ ಏನು, ಇನ್ನೊಬ್ಬರ ಮಕ್ಕಳನ್ನು ರಕ್ಷಿಸುವುದಕ್ಕೆ ತನ್ನ ಮಗನನ್ನೇ ಬಲಿ ಕೊಡ್ತಾ ಇದ್ದೀರಿ. ಬಲಿ ಕೊಡುವುದು ಹೇಳ್ತಾರೆ, ನೀವು ಇದೇನು ಮಾಡ್ತಾ ಇದ್ದೀವಿ? ಎಲ್ಲ ಲೋಕವೃತ್ತಕ್ಕೆ ವಿರುದ್ಧ ಸಾಹಸ ಕೆಲಸ, ತೀಕ್ಷ್ಣವಾದ ಕೆಲಸ, ಇದೇನು ಮಾಡ್ತಾ ಇದ್ದಿ? ಲೋಕವೃತ್ತಿ ವಿರುದ್ಧಂ ವೈ ಪುತ್ರತ್ಯಾಗಾತ್ ಕೃತಂ ತ್ವಯ. ಯಸ್ಯ ಬಾಹು ಸಮಾಶ್ರಿತ್ಯ ಸುಖಂ ಸರ್ವೇ ಸ್ವಪಾಮಹೇ ರಾಜ್ಯಂಚಾಪಹೃತಂ ಕ್ಷುದ್ರೈರಜಿ ಅಜಿಹೀರ್ಷಾಮಹೇ ಪುನಃ ಆಜಿಹೀರ್ಷಾಮಹೇ ಪುನಃ. ನೋಡಿ, ನಾವು ಈ ಭೀಮನ ಭುಜಬಲವನ್ನು ಇಟ್ಕೊಂಡೇ ಭೀಮನಿಗೆ ಭುಜಬಲ ಇದೆ. ಭೀಮನ ಭುಜಬಲ ಧೈರ್ಯದಿಂದಲೇ ನಾವು ಇಷ್ಟು ದಿವಸ ಬದುಕುತ್ತಾ ಇದ್ದೀವಿ. ಎಲ್ಲಿ? ಅರಗಿನ ಮನದಿಂದ ಬದುಕಿ ಬಂದಿದ್ದೇವೆ, ಹಿಡಿಂಬಾಸುರನಿಂದ ಬದುಕಿದ್ದೇವೆ, ಭೀಮನ ಭುಜಬಲದಿಂದಲೇ. ಸಮಾಶ್ರಿತ್ಯ ಸುಖಂ ಸರ್ವೇ ಸ್ವಪಾಮಹೆ. ನಾವು ಸುಖವಾಗಿ ನಿದ್ದೆ ಹೋಗ್ತಾ ಇದ್ದೀವಿ, ನಮಗೆ ಭೀಮ ಇದ್ದಾನೆ ಎಂದು ಧೈರ್ಯದಿಂದ, ಭೀಮನ ಭುಜ ಪರಾಕ್ರಮದಿಂದ ನಾವು ಬದುಕುತ್ತೇವೆ. ನಮಗೆ ಚಿಂತೆ ಇಲ್ಲ, ಏನಾದರೂ ಕಷ್ಟ ಬಂದರೆ ಅವನೇ ನಮ್ಮನ್ನು ಬದುಕಿಸ್ತಾನೆ. ಅಂಥ ಭೀಮನ ಪ್ರಾಣವನ್ನೇ ಕೊಟ್ಟು ಬಿಟ್ಟರೆ ಈಗ ನಮಗೆ ಯಾರಾಗ್ತಾರೆ? ಯಾರು ಇಲ್ಲದೆ ನಾವು ಮುಗ್ಧರಾಗಿ ಬಿಡ್ತೀವಿ, ಬಲಹೀನರಾಗಿ ಬಿಡ್ತೀವ ಅಲ್ಲವ? ಮರಿ ಭೀಮರ ಪ್ರಾಣವನ್ನೇ ಕೊಡುವುದೇನು? ಯಸ್ಯ ಬಾಹು ಸಮಾಶ್ರಿತ್ಯ ಸುಖಂ ಸರ್ವೇ ಸ್ವಪಾಮಹೆ ರಾಜ್ಯಂಚಾಪಹೃತಂ ಕ್ಷುದ್ರೈಹಿ. ನಮ್ಮ ನೀಚ ಜನರು ನಮ್ಮ ರಾಜ್ಯವನ್ನು ಅಪಹರಣ ಮಾಡಿದ್ದಾರೆ. ನಮ್ಮ ರಾಜ್ಯ ನೀಚ ಜನರು ಯಾರು? ದುರ್ಯೋಧನ ಎಂಬ ಮಹಾತ್ಮರು ಅಲ್ಲವೇ? ಮಹಾತ್ಮನೇನಾ ಈ ಕಾಲದಲ್ಲಿ? ದುರ್ಯೋಧನ ಮಹಾತ್ಮನೇ, ಪಾಂಡವರೇ ವಿಲನ್. ಈ ಕಾಲದ ಜನರಿಗೆ, ಇಂಗ್ಲೀಷ್ ಮೀಡಿಯಂ ಜನರಿಗೆ ದುರ್ಯೋಧನ ಮಹಾತ್ಮನಾಗ್ತಾನೆ. ರಾಜ್ಯಂ ಚಾಪಹುತಂ ಕೃತ್ವೈ. ನಮ್ಮ ದುಷ್ಟಜನರು ನಮ್ಮ ರಾಜ್ಯವನ್ನು ಅಪಹರಣಕ್ಕೆ ಏನು ಹೇಳ್ತಾರೆ? ಕಿತ್ಕೊಂಡ್ರ ಎಳ್ಕೊಂಡ್ರ ಏನು ಹೇಳ್ತಾರೆ? ಅಪಹರಣ ಮಾಡಿದ್ದಾರೆ. ಅಪಹರಣ ಸಂಸ್ಕೃತ ಮಾತು. ಆ ಅಪಹರಣ ಮಾಡಿದ್ದನ್ನು ವಾಪಸ್ ತಗೊಳ್ಳಬೇಕು ಅಂದ್ಕೊಂಡಿದ್ದೀವಿ, ಭೀಮನ ಭುಜಬಲ ನಂಬಿಕೊಂಡೆ. ಈ ಶಕ್ತಿ ನಮಗೆ ಹೋಗಿಬಿಟ್ಟರೆ ಮತ್ತೆ ವಾಪಸ್ ತಗೊಳ್ಳುವುದಕ್ಕೆ ನಮ್ಮ ಶಕ್ತಿಯಲ್ಲಿ ದುರ್ಯೋಧನಾದಿಗಳ ಜೊತೆಗೆ ಮತ್ತೆ ಯುದ್ಧ ಮಾಡೋಣ ಅಂದರೆ ಭೀಮನ ಬಲ ನಂಬಿಕೊಂಡೆ. ಎಂದಕ್ಕೆ? ಭೀಮ ಅಂದರೆ ದುರ್ಯೋಧನಿಗೆ ಭಯ. ಚಿಕ್ಕಂದಿನಿಂದ ಭೀಮನ ಹೆಸರು ನೋಡಿದರೆ ಅವರಿಗೆ ಭಯ. ಆದ್ದರಿಂದ ಆ ಭೀಮನ ಶಕ್ತಿ ನಂಬಿಕೊಂಡೇ ನಾವು ಇದ್ದೇವೆ. ಅಂಥದ್ದು ಭೀಮನ ಪ್ರಾಣವೇ ಕೊಟ್ಟು ಬಿಟ್ಟರೆ ನಮಗೆ ನಮ್ಮ ಗತಿ ಏನಾಗಬೇಕು? ನೀವೇನು ಯೋಚನೆ ಮಾಡಿದ್ದೀಯಾ ಅಮ್ಮ? ಇದು ಯೋಚನೆ ಮಾಡದೆ ನೀವು ಗಾಂಧಿ ಮಹಾತ್ಮ ಹಾಗೆ ಎಲ್ಲರಿಗೂ ಕೊಟ್ಟು ಬಿಟ್ಟರೆ ಹೇಗೆ? ಮುಂದೆ ಕಲಿಯುಗದಲ್ಲಿ ಒಬ್ಬನು ಗಾಂಧಿ ಮಹಾತ್ಮ ಎಂದು ಬರ್ತಾನೆ. ನೀವು ಅವನ ಹಾಗೆ ನೀವು ಈಗಲೇ ಶುರು ಮಾಡಿಬಿಟ್ರೆ ನಮ್ಮ ಹಿಂದೂಗಳೆಲ್ಲ ಮಹಾತ್ಮ ಗಾಂಧಿಯವರಾಗ್ತಾರೆ. ಅದರಿಂದ ನೀವು ಯೋಚನೆ ಮಾಡಬಾರದ? ರಾಜ್ಯಂಚಾಪಹೃತಂ ಕ್ಷುದ್ರೈ ಅಜಿಹಿ ಋಷಾಮಹೇ ಪುನಃ. ನಾವು ಸ್ವಲ್ಪ ಸಾವರ್ಕರ್ ಹಾಗೆ, ಅವರ ಹೆಸರೇನು, ಬೋಸ್ ಹಾಗೆ. ಬೋಸ್ ಅಂದರೆ ಸುಭಾಷ್ ಚಂದ್ರ ಬೋಸು ಸಾವರ್ಕರು ಹಾಗೆ ಇರಬೇಕು. ಅಂಥದ್ದು ನೀವು ಗಾಂಧೀಜಿ ನೆಹರು ಹಾಗಿದ್ದರೆ ಏನಾಗುತ್ತದೆ?
ಗಾಂಧೀಜಿ ಹಾಗೆ ಮಾಡ್ತಾನೆ, ನೆಹರು ಏನೋ ಇನ್ನೂ ಕೊಟ್ಟು ಬಿಡ್ತಾನೆ ಅವರಿಗೆ, ಕೊಟ್ಟುಬಿಟ್ಟು ನಾವು ಗ್ರೇಟ್ ಎಂದು ಹೇಳ್ತಾನೆ ಅಲ್ಲ. ಹಾಗಿದ್ದರೆ ನಮ್ಮ ಗತಿಯೇನು? ಧರ್ಮರಾಜ ಇದೆಲ್ಲ ಹೇಳಲಿಲ್ಲ, ನಮ್ಮ ಬುದ್ಧಿ ಬರಬೇಕು ಎಂದು ನಾನು ಹೇಳ್ತಾ ಇದ್ದೆ. ನಮ್ಮ ಜೀವನಕ್ಕೆ ಹೋಲಿಸ್ಕೊಳ್ಳಬೇಕೇ, ಮಹಾಭಾರತ ಓದುವಾಗ ನಮ್ಮ ಜೀವನಕ್ಕೆ ಎಷ್ಟು ಹೊಂದುತ್ತದೆ, ಹೇಗೆ ಏನು ಕಲಿಯಬೇಕು, ಏನು ಮಾಡಬೇಕು ಅದು ತಿಳ್ಕೊಳ್ಳಬೇಕು. ಅದು ತಿಳ್ಕೊಳ್ಳದೆ ಸುಮ್ಮನೆ ಮಹಾಭಾರತ ಓದಿದ್ದರೆ ಕಥೆ ಎಲ್ಲ ಓದಿದ್ದು ಸಾಕು, ಮತ್ತೆಲ್ಲ ಪ್ರವಚನ ಅಂದರೆ ಏಕೆ? ಒಂದ್ಸಲ ಗೊತ್ತಿದೆ ಅಲ್ಲ ಅದರಲ್ಲಿ ಏನಿದೆ, ಮತ್ತೆ ಅದೇ ಓದಿದರೆ ಏನು ಪ್ರಯೋಜನ? ಈಗ ನೋಡಿದರೆ ನಮ್ಮ ಜೀವನಕ್ಕೆ ಬೇಕು ಅಂದರೆ ಇದು ಕಲಿತುಕೊಳ್ಳಬೇಕು. ನಮ್ಮ ಈಗಿನ ಜೀವನಕ್ಕೆ ಬೇಕಾಗಿರುವ ಬುದ್ಧಿ ಶಕ್ತಿ ಯುಕ್ತಿ, ಬುದ್ಧಿ ಶಕ್ತಿ ಯುಕ್ತಿ ಕೊಡ್ತದೆ ಅಲ್ಲವೇ ಶಕ್ತಿ ಯುಕ್ತಿ ತಿಳುವಳಿಕೆ. ಆದ್ದರಿಂದ ಇದೇನು, ರಾಜ್ಯಂ ಚಾಪಹೃತಂ ಕ್ಷುದ್ರಯ ಆಜಿಹೀರ್ ಶಾಮಹೇ ಪುನಃ, ಮತ್ತೆ ವಾಪಸ್ ತಗೊಳ್ಳಬೇಕನ್ಕೊಳ್ತಾ ಇದ್ದೀವಿ, ಅದು ಭೀಮನ ಬಲದಿಂದಲೇ ತಗೊಳ್ಳಬೇಕು ಅಂತ ಭೀಮನೇ ಹೋಗಿಬಿಟ್ಟರೆ, ಯಸ್ಯ ದುರ್ಯೋಧನೋ ವೀರ್ಯಂ ಚಿಂತಯನ್ನಮಿತ ಉಜಸಃ ನಶೇತೆ ವಸತೆ ಸರ್ವ ದುಃಖಾತ್ಶುಕು ನಿನಾಸಃ. ಅವರು ನಮ್ಮ ಭೀಮನ ಚಿಂತನದಿಂದಲೇ, ಭೀಮನನ್ನು ನೆನಪಿಸಿಕೊಂಡರೆ ಸಾಕು, ಶಕುನಿ ಕರ್ಣ ದುಶ್ಯಾಸನ ದುರ್ಯೋಧನ ನಾಲ್ಕು ಜನರಿಗೆ ನಿದ್ದೆನೇ ಬರಲ್ಲ. ದುರ್ಯೋಧನಾದಿಗಳು ಹೆದರ್ಕೊಂಡರೂ ನಿದ್ದೆ ಬರುತ್ತಾ ಇಲ್ಲ, ಚಿಂತಾಮಗ್ನರಾಗಿದ್ದಾರೆ ಒಬ್ಬ ಭೀಮನಿಂದ. ಅಂಥ ಭೀಮನೇ ನಮ್ಮ ಹತ್ತಿರ ಇಟ್ಟುಕೊಂಡರೆ ನಮಗೊಂದು ಬಲ. ಆ ಭೀಮನನ್ನೇ ಕಲ್ಕೊಂಡು ಬಿಟ್ಟರೆ ದುರ್ಯೋಧನ ನಿಶ್ಚಿಂತವಾಗಿ ನಿದ್ದೆ ಹೋಗ್ತಾನೆ, ಬೇಕಾ? ದುರ್ಯೋಧನ ನಿಶ್ಚಿಂತವಾಗಿ ನಿದ್ದೆ ಹೋಗುವುದು ಬೇಕಾ ನಮಗೆ? ಯಾರು ಹೇಳ್ತಾ ಇದ್ದಾರೆ? ಯಾರ ಹತ್ರ? ನಿಮಗೆ ಚೆನ್ನಾಗಿ ನೆನಪಿದೆ ನೋಡು. ದುರ್ಯೋಧನ ಚೆನ್ನಾಗಿ ನಿಶ್ಚಿಂತವಾಗಿ ಬೇಜಾರಿಲ್ಲದೆ ನಿದ್ದೆ ಹೋಗುವುದು ನಿಮ್ಗೆ ಇಷ್ಟವಾ, ಅಥವಾ ಅವ್ರು ಬೇಜಾರು ಮಾಡ್ಕೊಳ್ತಾ ಇರುವುದೇ ನಿಶ್ಚವ? ಬೇಜಾರು ಏಕೆ ಮಾಡ್ಕೊಳ್ತಾನೆ? ಭೀಮನು ಬದುಕಿದ್ದಾನೆ, ಭೀಮನು ಬದುಕಿದ್ದಾನೆ, ಭೀಮನು ಬದುಕಿದ್ದಾನೆ, ಭೀಮನು ಬದುಕಿದ್ದಾನೆ. ಅಮ್ಮ ಭೀಮ ಬರ್ತಾನೆ, ಅಮ್ಮ ಭೀಮ ಮಾತಾಡ್ತಾ ಮಾತಾಡ್ತಾ ಭೀಮ ಬಂದ ಅಂದರೆ ಕೂತಿರುವವರು ಎದ್ದು ನಿಂತ್ಕೊ, ಅಯ್ಯೋ ಭೀಮ ಬಂದ, ಭೀಮ ಹೇಗೆ ಬರ್ತಾನಪ್ಪ, ಅರಗಿನ ಮನೆ ಸತ್ತು ಹೋದಾಂಡಿ. ಹೌದೌದು ಅಂದೆ. ಹಾಗೆ ಅರಗಿನ ಮನೆಯಲ್ಲಿ ಸುಟ್ಟು ಹೋಗಿ ಸತ್ತು ಹೋದರೂ ಭೀಮ ಬರ್ತಾನೆ ಅಂದರೆ ಸಾಕು, ಹೆದರ್ಕೊಂಡು ಬಿಡ್ತಾನೆ. ಭೀಮ ಎಲ್ಲಿದ್ದಾನಪ್ಪ, ಪ್ರಾಣ ಹೋದಾಂಡಿ. ಹೌದೌದು ಹೋದಾನೆ. ಹೋದ ನಂತರ ನಿಮಗೆ ಸತ್ತು ಹೋದ ಭೀಮನಂದರೆ ಅಷ್ಟು ಭಯವ? ದುರ್ಯೋಧನಿಗೆ ಅಷ್ಟು ಹೆದರಿಸಿದ್ದ ಭೀಮ ಅಂದರೆ ಅಷ್ಟು ಹೆದರಿಕೆ ಅಂಥದ್ದು. ಆ ಭೀಮನನ್ನೇ ಕಲ್ಕೊಂಡು ಬಿಟ್ಟರೆ ನಮ್ಮ ಗತೇನಾಗಬೇಕು? ಧರ್ಮರಾಜನಿಗೆ ಯೋಡಿ ನೋಡಿ, ಯೋಚನೆ ಹೇಗಿದೆ? ಇದೆಲ್ಲ ಚಾತುರ್ಯ. ಈ ಯೋಚನದಲ್ಲೇ ಚಾತುರ್ಯ ಇದೆ ಇಲ್ಲವಾ? ಅಯ್ಯೋ ಒಳ್ಳೆಯದು, ಪರೋಪಕಾರ ಮಾಡುವುದು, ಭೀಮ ಹೋಗಲಿ, ಬೇಕಾದರೆ ನಾನು ಹೋಗ್ತೀನಿ, ನಾವೆಲ್ಲರೂ ಹೋಗೋಣ. ಈಗ ಗಾಂಧೀಜಿ ಬುದ್ಧಿ ಬರ್ತದೆ, ಗಾಂಧೀಜಿ ಬುದ್ಧಿ ಬರ್ತದ? ಕುಂತಿ ಬುದ್ಧಿ ಬೇಕಾ? ಯಸ್ಯ ದುರ್ಯೋಧನೋ ವೀರ್ಯಂ ಚಿಂತಯನ್ನಮಿತ ಉಜಸಃ, ಯಾವ ಭೀಮನ ಪರಾಕ್ರಮವನ್ನು ನೆನಪಿಸಿಕೊಂಡರೆ ಸಾಕು ಅವನಿಗೆ ನಿದ್ದೆ ಬರಲ್ಲ. ದುರ್ಯೋಧನಗೊಬ್ಬನಿಗೆ ಅಲ್ಲ, ನಶೇತೆ ವಸತಿ ಸರ್ವ, ತನ್ನ ಜೊತೆಗೆ ಇರುವ ದುಶ್ಯಾಸನ ಶಕುನಿ ಮುಂತಾದವರ ಎಲ್ಲರ ಜೊತೆಗೆ ನಿದ್ದೆ ಬರಲ್ಲ ಅವರಿಗೆ. ದುಃಖಾತ್ ಶಕುನಿನ ಸಹ, ಶಕುನಿ ಮಹಾಚಾತುರ್ಯ ಇಂತ ಇರುವವನು, ಅತ್ಯಂತ ಚತುರನಾದ ಶಕುನಿ ಸಮೇತ ದುಶ್ಯಾಸನಿಗೆ ಮೂರ್ಖತ ಇದೆ, ಮೂರ್ಖತಕ್ಕೆ ಸಮೇತ ದುಷ್ಟತನ ಇದೆ, ಶಕುನಿಗಿರುವಲ್ಲ ಚಾತುರ್ಯ ಇಲ್ಲ, ಕರ್ಣನಿಗಿರುವ ಪರಾಕ್ರಮ ಇಲ್ಲ. ಕರ್ಣನಿಗೆ ಪರಾಕ್ರಮ ಇದೆ, ಶಕುನಿಗೆ ಚಾತುರ್ಯ ಇದೆ, ದುರ್ಯೋಧನಿಗೆ ದುಷ್ಟತನ ಇದೆ, ಬುದ್ಧಿ ಇದೆ. ದುಶ್ಯಾಸನನಿಗೆ ಬುದ್ಧಿ, ದುರ್ಯೋಧನ ಬುದ್ಧಿ ಇಲ್ಲ, ಕರ್ಣನ ಶಕ್ತಿ ಇಲ್ಲ, ಶಕುನಿಯ ಚಾತುರ್ಯ ಇಲ್ಲ, ಮೂರ್ಖತನ ಮಾತ್ರ ಬೇಕಾದಷ್ಟಿದೆ. ದುಶ್ಯಾಸನನಿಗೆ ಮತ್ತೊಂದು ಸಲ ಹೇಳಲ್ಲ, ದುರ್ಯೋಧನಷ್ಟು ಬುದ್ಧಿ ಇಲ್ಲ, ಕರ್ಣನಷ್ಟು ಪರಾಕ್ರಮ ಇಲ್ಲ, ಶಕುನಿಯಷ್ಟು ಚಾತುರ್ಯ ಇಲ್ಲ, ಆದರೂ ಮೂರ್ಖತನ ಬೇಕಾದಷ್ಟೇ. ಒರಟು ಬುದ್ಧಿ ಹೇಳ್ತಾರೆ ನೋಡಿ, ಒರಟಕ್ಕೆ ಅದು ಮಾಡೋದ್ರೆ ಮಾಡಿಬಿಡ್ತಾನೆ ಅಷ್ಟೇ, ಸಜ್ಜನರನ್ನು ಸಾಯಿಸಿಬಿಡ್ತಾನೆ ಸುಮ್ಮನೆ, ಏಕೆ ಅಷ್ಟು ಒರಟು ಅಷ್ಟೇ. ಕಲ್ಲು ಹಾಗೆ,
ಶಕುನಿ ಅಂತ. ಅದರಿಂದ ಅವ್ರಿಗೆ ಚಿಂತೆ ಇಲ್ಲ, ನಮ್ಮ ಅಣ್ಣ ನೋಡ್ಕೊಳ್ತಾನೆ, ಅದು ದುರ್ಯೋಧನ ಅಣ್ಣ ಇದ್ದಾನಲ್ಲ ಅವನು ನೋಡ್ಕೊಳ್ತಾನೆ. ಯಾಕೆ ಅವ್ರು ಹೇಳಿದ್ದು ಮಾಡ್ತೀವಿ ನಾವು, ಸತ್ತೋಗಂದ್ರೆ ಸತ್ತು ಹೋಗ್ತೀವಿ, ಬದುಕೊಂದ್ರೆ ಬದುಕುತ್ತೀವಿ, ಮಾಡುವಂದ್ರೆ ಮಾಡ್ತೀವಿ ಇಲ್ಲ ಅಂದರೆ ಬಿಡ್ತೀವಿ ಅಷ್ಟೇ. ಯಾರನ್ನು ಸಾಯಿಸಿ ಧೃತರಾಷ್ಟ್ರನನ್ನು ಹೊಡೆದು ಬಾಂದು ಹೊಡೆದು ಬರ್ತಾನೆ ಅಷ್ಟೇ. ಅವ್ರಿಗೇನು ಬುದ್ಧಿ ಇಲ್ಲ ಅವರಿಗೆ. ಅಪ್ಪ ಅಪ್ಪ ಅಂದ್ರೆ ಪರವಾಗಿಲ್ಲ, ನಮ್ಮ ಅಣ್ಣ ಹೇಳಿದನ್ನೆಲ್ಲ ಮಾಡ್ತೀನಿ ನಾನು ಅಷ್ಟೇ. ಇಲ್ಲ ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ, ಇಲ್ಲೇನಿಲ್ಲ ಅಂದರೆ ಅವ್ರ ಮೂರ್ಖತನ ಯಾವ ಮಟ್ಟದ. ಬರ ದ್ರೌಪದಿನ ಎಲ್ಕೊಂಡು ಬಾ ಅಂದರೆ ಅದು ಏನರ್ಥ? ಬರ ಅದೇ ಮೂರ್ಖತನ ಅಲ್ಲದೇ ಇದ್ದರೆ ಏನು? ಅಷ್ಟು ಮೂರ್ಖ, ಹೇಳಿದ್ದು ಮಾಡ್ತೀವಿ ಅಷ್ಟೇ, ಮೂರ್ಖತನವ. ಹೊರಟು ಬುದ್ಧಿ ಅದೇ. ದುರ್ಯೋಧನಿಗೆ ಬುದ್ಧಿ ಇದೆ, ಈರ್ಷೆ ಹೆಚ್ಚಿದೆ, ಭಯಂಕರ ಈರ್ಷೆ. ಕರ್ಣನಿಗೆ ಪರಾಕ್ರಮ ಇದೆ, ಶಕುನಿಗೆ ಚಾತುರ್ಯ ಇದೆ, ಇವನಿಗೆ ಮೂರ್ಖ ಒರಟುತನ ಇದೆ. ದುಶ್ಯಾಸನ ನಾಲ್ಕು ಜನರು ಸೇರಿಕೊಂಡು, ಈ ನಾಲ್ಕು ಜನರು ಸಹ ಒಬ್ಬ ಭೀಮನಿಗೆ ಎದುರುಕೊಳ್ತಾರೆ. ಭೀಮನ ಹೆಸರು ಕೇಳಿದರೆ ಸಾಕು, ಊಟ ಮಾಡುವವನು ಎದ್ದು ಕೂತಿರ್ತಾನೆ, ಮಲ್ಕೊಂಡವನು ಎದ್ದು ಕೂತಿರ್ತಾನೆ, ಅಷ್ಟು ಭಯ ಅವರಿಗೆ. ನಾನು ಹೇಳುವುದೆಲ್ಲ ಸೇರಿಸಬೇಕೋ ಏನೋ ಮಹಾಭಾರತಕ್ಕೆ. ನಾನು ಮಹಾಭಾರತಕ್ಕೆ ವ್ಯಾಖ್ಯಾನ ಮಾಡಿದ್ದರೆ ಕೆಳಗೆ ಸೇರಿಸ್ತೀನಿ, ಅಲ್ಲವೇ ಮಾಡೋಕ್ಕಾಗಲ್ಲ ಇಷ್ಟು ದಪ್ಪ ಪುಸ್ತಕ ಟೈಮಲ್ಲಿ. ಈಗ ಹೇಳಿಬಿಡ್ತಾ ಇದ್ದೀನಿ ಅಷ್ಟೇ, ಯಾರಾದರೂ ಸೇರಿಸ್ಕೊಳ್ಳಲ್ಲಿ. ಅಲ್ಲಿ ಇಲ್ಲದ ಕಥೆಗಳು ನಾನು ತುಂಬ ಸೇರಿಸ್ತಾ ಇದ್ದೆ. ಇಲ್ಲಿ ಇಷ್ಟು ಮಾತ್ರ ಇದೆ ನೋಡಿ, ನಶೇತೆ ವಸತೆ ಸರ್ವ ದುಃಖ ದುಃಖಾತ್ ಶಕುನಿನಾಸಃ ಶಕುನಿ ಸಮೇತವಾಗಿ ಶಕುನಿನಾಸಃ, ಇಷ್ಟು ಮಾತ್ರ ಶ್ಲೋಕದಲ್ಲಿದೆ. ಶಕುನಿ ಸಮೇತವಾಗಿ ದುರ್ಯೋಧನ ಭೀಮನ ಪರಾಕ್ರಮವನ್ನು ಯೋಚನೆ ಮಾಡಿದ್ದರೆ ಸಾಕು, ಸರ್ವಾಹ ದುಃಖಾತ್ ನಶೇತೆ, ಅಲ್ಲಿ ವಾಸ ಮಾಡುವವರೆಲ್ಲರೂ ಬೇಜಾರಿನಿಂದ ನಿದ್ದೆನೂ ಹೋಗಲ್ಲ. ಇಷ್ಟು ಮಾತ್ರ ಇದೆ. ನಾನು ಇದ್ದನ್ನೇ ಒಂಚೂರು ಹೆಚ್ಚು ಮಾಡಿದೆ ಹೊರತು ನಾನೇ ಇಲ್ಲದೇನು ಹೇಳಲಿಲ್ಲ. ಶ್ಲೋಕದಲ್ಲಿದ್ದನ್ನೇ ಒಂಚೂರು ಹೆಚ್ಚು ಮಾಡ್ತೀನಿ ಅಷ್ಟೇ, ಪೂರ್ತಿ ಇಲ್ಲದೆ ಸುಳ್ಳು ಮಾತ್ರ ಹೇಳಲ್ಲ. ಯಾಕಂದರೆ ಇಲ್ಲದೇ ಹೇಳಿದರೆ ಈಗ ಮಹಾಭಾರತ ಕತೆ ಹಾಳಾಗ್ತದೆ, ಹಾಗೆ ಮಾಡಬಾರ್ದು. ಇದ್ದನ್ನು ಇದ್ದ ಹಾಗೆ ಒಂಚೂರು ಅತ್ತ ಇತ್ತ ಹೇಳಬೇಕೇ ಹೊರತು ಹೆಚ್ಚೇನು ಮಾಡಬಾರ್ದು. ಆದ್ದರಿಂದ ನೋಡಿ, ಯಸ್ಯ ದುರ್ಯೋಧನೋ ವೀರ್ಯಂ ಚಿಂತಯನ್ನಮಿತೌಜಸಃ ನಶೇತೆ ವಸತೆ ಸರ್ವಾಹ ದುಃಖಾತ್ ಶಕುನಿನಾಸಃ. ಮೈಕ್ ಇಲ್ಲೇ ಇಟ್ಟು ಮರೆತು ಹೋದೆ ಚಾರ್ಜ್ ಆಗಲಿಲ್ಲ, ಅದಕ್ಕೋಸ್ಕರ ಮೈಕ್ ತಂದೇ ಅದು ಕೆಲಸ ಮಾಡಲ್ಲ. ಯಾಕೆ ನೀವು ಇಲ್ಲೇ ಇಟ್ಟೇ ಮರೆತು ಹೋದೆ, ಅವ್ರು ಯಾರೋ ಮಾತಾಡಿಸಿದ್ದಾರೆ, ಮಾತಾಡಿ ಇಲ್ಲಿಂದ ಹಾಗೆ ಹೋಗಿದ್ದೀನಿ, ಅದು ಅಲ್ಲೇ ಇದ್ದು ಬಿಟ್ಟಿದ್ದು. ಎರಡು ದಿವಸ ಹೀಗೆ ಇತ್ತು, ನಾನು ಮರ್ತೇ ಹೋದೆ, ಅಲ್ಲಿ ನೋಡಲೇ ಇಲ್ಲ. ಬೇರೆ ಏನೋ ಕೆಲಸ ಇತ್ತು. ಆದ್ದರಿಂದ ಈಗ ಇವತ್ತು ತೊಗೊಂಡೆ, ಇವತ್ತು ಚಾರ್ಜ್ ಮಾಡಿ ನಾಳೆನಿಂದ ಮೈಕ್ ಬರುತ್ತೆ. ನಿಮ್ಗೆ ಕೇಳಿಸ್ತಾ ಇದೆಯಲ್ಲವೇ? ಹಾಂ, ಸಾಕು ಸಾಕು, ಕೇಳಿಸ್ತಾ ಇದ್ದರೆ ಸಾಕು, ನಾಳೆ ಮೈಕ್ ಬರ್ತದೆ. ಅದು ಚಾರ್ಜ್ ಮಾಡಿದರೆ ಆಗ್ತದೆ. ಸ್ವಲ್ಪ ಮೊದಲು ಗೊತ್ತಾದರೂ ಚಾರ್ಜ್ ಮಾಡ್ತಿದ್ದೆ, ನನಗೆ ನಾಲ್ಕುವರೆಗೆ ನೆನಪಾಯಿತು, ಅಯ್ಯೋ ಅಲ್ಲೇ ಇದೆ, ಆಯಿತು. ಸೊ ಯಸ್ಯ ವೀರಸ್ಯ ವೀರ್ಯೇಣ ಮುಕ್ತ ಜತು ಗೃಹಾದ್ವಯಂ, ಯಾವ ಭೀಮನ ಪರಾಕ್ರಮದಿಂದ ಆ ಅರಗಿನ ಮನೆಯಿಂದ ತಪ್ಪಿಸಿಕೊಂಡು ಬಂದು ಬದುಕಿದ್ದೇವೆ, ಮುಕ್ತಾಹ ಮುಕ್ತಾಹ ಅಂದರೆ ಬಿಡುಗಡೆ ಹೊಂದಿದ್ದೇವೆ, ತಪ್ಪಿಸಿಕೊಂಡೇ ಹೇಳ್ತಾರ, ಎಸ್ಕೇಪ್ ಮಾಡಿದ್ದೇವೆ, ತಪ್ಪಿಸಿಕೊಂಡು ಬಂದಿದ್ದೇವೆ. ಅನ್ಯೇಭ್ಯಶ್ಚೈವ ಪಾಪೇಭ್ಯೋ ನಿಹತಶ್ಚ ಪುರೋಚನ. ಮಿಕ್ಕ ಇನ್ನು ಪುರೋಚನನ ಎಷ್ಟೋ ಅತ್ಯಾಚಾರಗಳು, ಪುರೋಚನ ನಮ್ಮನ್ನು ಇನ್ನೇನು ಹಿಂಸೆ ಮಾಡುತ್ತಿದ್ದ, ಅದರಿಂದ ಭೀಮನ ಬಲದಿಂದಲೇ ಬದುಕಿ ಬಂದಿದ್ದೇವೆ. ಭೀಮನ ಎದುರಾಗಿ ನಡೆಯಲಿಲ್ಲ ಅವರು ಪುರೋಚನ ಕೆಲಸಗಳು, ಅಂಥ ಪುರೋಚನ ಎಂಬ ದುಷ್ಟದಿಂದ ಬದುಕಿ ಬಂದಿದ್ದೇವೆ. ಅಷ್ಟೇ ಅಲ್ಲ, ಆ ಭೀಮ ಅರಗಿನ ಮನೆಗೂ ಬೆಂಕಿ ಹತ್ತಿ ಪುರೋಚನನನ್ನು ಸಾಯಿಸಿದ, ಪುರೋಚನನನ್ನು ಸಾಯಿಸಿದ, ನಮ್ಮನ್ನು ಬದುಕಿಸಿದ, ಎರಡೂ ಮಾಡಿದ. ಅಂದರೆ ಒಬ್ಬ ಪುರೋಚನ ಕಮ್ಮಿ ಆಗಿಬಿಟ್ಟ, ಪುರೋಚನ ಬದುಕಿದ್ದರೆ ಅಲ್ಲಿ ಮತ್ತೆ ಅವರು ದುರ್ಯೋಧನ ಹತ್ತಿರ ಬರುತ್ತಿದ್ದ, ನಮಗೆ ಪುರೋಚನ ಇನ್ನೊಬ್ಬರಾಗಿಬಿಟ್ಟ. ಶತ್ರುಗಳಲ್ಲಿ ಆ ನಾಲ್ಕು ಜನಗೆ ಐದನೆಯೇನು, ನಾಲ್ಕು ಜನರಿದ್ದಾರಲ್ಲ, ಆ ನಾಲ್ಕು ಜನ ಜೊತೆಗೆ ಪುರೋಚನ ಮಹಾಪರಾಕ್ರಮಿ ಅವನಾಲ್ಸು ಮಹಾಚತುರ ಐದು ಆಗುತ್ತಿದ್ದ, ಐದೊಬ್ಬನು ಕಮ್ಮಿಯಾದ. ಭೀಮನೇ ಒಬ್ಬರು ಒಬ್ಬನು ಕಮ್ಮಿ ಮಾಡುತ್ತಿದ್ದ. ಅಂಥ ಭೀಮನನ್ನೇ ಕಲ್ಕೊಂಡು ಬಿಟ್ಟರೆ ಈಗ ನಿಮಗೆ ಯಾರು ಗತಿ ಇಲ್ಲ. ಯಸ್ಯ ವೀರ್ಯಂ ಸಮಾಶ್ರಿತ್ಯ ವಸುಪೂರ್ಣಾಂ ವಸುಂಧರಾಂ
ಇಮಾಂ ಮನ್ಯಾಮ ಹೇ ಪ್ರಾಪ್ತಾಂ ನಿಹತ್ಯ ಧೃತರಾಷ್ಟ್ರಜನ್. ಯಾರ ಪರಾಕ್ರಮ ಮನಸ್ಸಿನಲ್ಲಿಟ್ಕೊಂಡು ಧೈರ್ಯದಿಂದ ಮತ್ತೆ ನಮ್ಮ ರಾಜ್ಯ ನಮಗೆ ವಾಪಸ್ ಬರುತ್ತದೆ ಅದಕ್ಕೋಸ್ಕರ ಸರಿಯಾದ ಅನುಕೂಲ ಸಮಯ, ಅನುಕೂಲನೇ ಹೇಳ್ತಾರ, ಅನುಕೂಲ ಸಮಯ ಅನುಕೂಲ ಚಾನ್ಸ್ಗೋಸ್ಕರ ಕಾಯುತ್ತಾ ಇದ್ದೇವೆ. ಅನುಕೂಲ ಸಮಯ ಸಿಕ್ಕಿಬಿಟ್ರೆ ಮತ್ತೆ ಭೀಮನಿಂದ ಸಹಾಯದಿಂದಲೇ ನಮಗೆಲ್ಲ ವಾಪಸ್ ಬರುತ್ತದೆ ಅಂದ್ಕೊಂಡಿದ್ದೇವೆ. ಅಂಥದ್ದು ಆ ಭೀಮನ ಪ್ರಾಣನೇ ಕೊಟ್ಟು ಬಿಟ್ಟರೆ ನಮ್ಮ ಗತೇನಾಗಬೇಕು? ಧರ್ಮರಾಜನ ಯೋಚನೆ ಚಾತುರ್ಯ ಯುಕ್ತವಾಗಿದೆಯೋ ಇಲ್ಲವ, ಯುಕ್ತಿಯಿಂದ ಮಾತಾಡ್ತಾ ಇದ್ದಾನೋ ಅಲ್ಲವ. ಹಾಂ, ಇಮಾಂ ಮನ್ಯಾಮಹೇ ಪ್ರಾಪ್ತಾಂ ನಿಹತ್ಯ ಧೃತರಾಷ್ಟ್ರಜನ್ ತಸ್ಯ ವ್ಯವಸಿತಸ್ತ್ಯಾಗೋ ಬುದ್ಧಿಮಾಸ್ತಾಯ ಕಾಂತ್ವಯ. ಅಂಥ ಬುದ್ಧಿವಂತನನ್ನು ಕಲ್ಕೊಂಡು ತ್ಯಾಗ ಮಾಡಿ ಎಂದು ನೀವು ಹೇಳಿದ್ದರೆ ಕಚ್ಚಿನ್ನ ದುಃಖೈರ್ ಬುದ್ಧಿಸ್ತೆ ವಿಪ್ಲುತಾಗತ ಚೇತಸಃ. ಏನಮ್ಮ, ನಮ್ಮ ಕಷ್ಟಗಳಿಂದ ನಿಮ್ಮ ಬುದ್ಧಿ ಕೆಟ್ಟು ಹೋಯಿತಾ ಏನು? ನಾವು ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀವಿ, ಅಲ್ಲಿಂದ ಕಷ್ಟಗಳು ಅನುಭವಿಸಿ 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 ನಿನ್ನ ಬುದ್ಧಿ ಗಾಂಧೀಜಿ ಬುದ್ಧಿ ಆಯಿತಾ ಏನು ಎಂದು ಧರ್ಮರಾಜನಿಗೆ ಅನಿಸಿತು. ಅಂದರೆ ಕಷ್ಟಗಳು ಹೆಚ್ಚು ಅನುಭವಿಸಿದ್ದರೆ ಬುದ್ಧಿ ದುರ್ಬಲವಾಗಿ ಯೋಚನೆ ಮಾಡಲ್ಲ, ಚಾತುರ್ಯ ಹೋಗಿಬಿಡ್ತದೆ. ಚಾತುರ್ಯ ಹೋಗಿಬಿಟ್ಟು ಈಗ ಏನೋ ಆಗ ಹೋಗಲಿ ಎಂದು ಅವರು ಶತ್ರು ಕೈಗೆ ಸಿಕ್ಕಾಕ್ಕೊಂಡು ಬಿಡ್ತೀವಿ. ಕಷ್ಟಗಳು ಹೆಚ್ಚು ಅನುಭವಿಸಿ ಅನುಭವಿಸಿ ನಿಮ್ಮ ಬುದ್ಧಿ ಕೆಟ್ಟು ಹೋಯಿತಾ ಏನು? ಕಷ್ಟಗಳೆಷ್ಟೇ ಬರಲಿ ಚಾತುರ್ಯ ಕಲ್ಕೊಳ್ಳಬಾರದು, ಅದು ಧರ್ಮರಾಜನ ಉದ್ದೇಶವೇನು? ಎಷ್ಟು ಕಷ್ಟಗಳು ಅನುಭವಿಸಲಿ ಚಾತುರ್ಯ ಕಲ್ಕೊಳ್ಳಬಾರದು. ಹನುಮಂತ ಸುಂದರಕಾಂಡದಲ್ಲಿ ಎಷ್ಟು ಚಾತುರ್ಯವಾಗಿದ್ದಾನೆ, ಎಷ್ಟು ಕಷ್ಟ ಸೀತ ಸಿಗ್ತಾ ಇಲ್ಲ ಹುಡುಕಿ 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 ಬೇಜಾರಾಗಿದ್ದರೂ ಚಾತುರ್ಯದಿಂದ ಕೆಲಸ ಮಾಡಿಕೊಂಡ, ಚಾತುರ್ಯ ಬಿಟ್ಟಿಲ್ಲ. ಹನುಮಂತ ಯೋ ಭೀಮನ ಅಣ್ಣನೇ ಅಲ್ಲವೇ, ಹಾಂ ಅಲ್ಲಿ ಭೀಮ ಎಷ್ಟು ಚಾತುರ್ಯ ಇದ್ದಾನೆ, ಇಲ್ಲಿ ಇಲ್ಲಿ ಭೀಮನಿಗೆ ಅಷ್ಟು ಚಾತುರ್ಯ ಇಲ್ಲ, ಇಲ್ಲಿ ಧರ್ಮರಾಜನಿಗೆ ಹೆಚ್ಚು ಚಾತುರ್ಯ, ಅಲ್ಲಿ ಭೀಮನಿಗೆ ಅಲ್ಲಿ ಹನುಮಂತನಿಗೆ ಚಾತುರ್ಯ. ಓಕೆ, ಈಗ ಕುಂತಿ ಇದಕ್ಕೆ ಉತ್ತರ ಹೇಳ್ತಾರೆ. ಯುಧಿಷ್ಠಿರನ ಸಂತಾಪ ಕಾರ್ಯ ಪ್ರತಿ ವೃಕೋದರಂ. ಯುಧಿಷ್ಠಿರ, ವೃಕೋದರನ ಕುರಿತು ನೀನಿಷ್ಟು ಬೇಜಾರು ಮಾಡಿಕೊಳ್ಳಬೇಕಾಗಿಲ್ಲ. ನಚಾಯಂ ಬುದ್ಧಿ ದೌರ್ಬಲ್ಯಾದ್ ವ್ಯವಸಾಯ ಕೃತೋಮಯ. ನನ್ನ ಬುದ್ಧಿ ಕೆಟ್ಟು ಹೋಗಿ, ಕೆಟ್ಟಂದರೆ ದುರ್ಬಲವಾಗಿ, ಕಷ್ಟಗಳು ನರಳಿ ನರಳಿ ಕಷ್ಟಗಳಿಂದ ನರಳಿ ಹೋಗಿ ಬುದ್ಧಿ ಏನಾಗುತ್ತದೆ, ಮೆತ್ತಗೆ ಆಗಿಬಿಡ್ತದೆ. ಆ ಬುದ್ಧಿ ಮೆತ್ತಗೆ ಆಗುವುದರಿಂದ ನಾನು ಮಾಡಿರುವ ತೀರ್ಮಾನ ಅಲ್ಲ ಇದು, ತುಂಬ ಯೋಚನೆ ಮಾಡಿ ತೀರ್ಮಾನ ಮಾಡಿದೆ, ಬುದ್ಧಿ ಚಾತುರ್ಯದಿಂದಲೇ ಮಾಡಿದ ತೀರ್ಮಾನ, ಚಾತುರ್ಯ ಕಲ್ಕೊಂಡು ಮುಗ್ಧತದಿಂದ ಮಾಡಿರುವ ತೀರ್ಮಾನ ಅಲ್ಲ. ಕುಂತಿ ಹೇಳ್ತಾಳೆ ನೋಡಿ, ನಚಾಯಂ ಬುದ್ಧಿ ದೌರ್ಬಲ್ಯಾದ ವ್ಯವಸಾಯ. ಇದೆಲ್ಲ ಯಾರು, ಇಬ್ಬರೇ ಯಾರಿಲ್ಲ, ರಹಸ್ಯವಾಗಿ ಕೂತ್ಕೊಂಡು ಇಬ್ಬರು ಮಾತಾಡ್ತಾ ಇದ್ದಾರೆ, ಕುಂತಿ ಧರ್ಮರಾಜ. ಮಿಕ್ಕ ಜನರು ಅಲ್ಲೆಲ್ಲೋ ಬೇರೆ ಏನೋ ಯೋಚನೆ ಮಾಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಅವರು ಬೇರೆ ರೂಮ್, ಇವರು ಬೇರೆ ರೂಮ್ನಲ್ಲಿ ಪಕ್ಕ ಕೂತ್ಕೊಂಡು ಏಕಾಂತವಾಗಿ ಇಬ್ಬರು ಮಾತಾಡ್ತಾ ಇದ್ದಾರೆ. ನಚಾಯಂ ಬುದ್ಧಿ ದೌರ್ಬಲ್ಯಾದ ವ್ಯವಸಾಯ ಕೃತೋಮಯ ಇಹ ವಿಪ್ರಸ್ಯ ಭವನೇ ವಯಂ ಪುತ್ರ ಸುಖೋಷಿತಾಃ. ನಾವು ಈ ವಿಪ್ರನ ಮನೆಯಲ್ಲಿ ಇಷ್ಟು ದಿವಸ ಸುಖವಾಗಿದ್ದೇವೆ, ನಾವು 1 ವರ್ಷ ಆಗಿರಬಹುದಾ, ಆಗಿರಬಹುದು 1 ವರ್ಷ ಸುಖವಾಗಿದ್ದೇವೆ. ತಸ್ಯ ಪ್ರತಿಕ್ರಿಯಾತಾತ ಮಯೇಯಂ ಪ್ರಸಮೇಕ್ಷಿತ. ಅದರಿಂದ ಅವರು ನಮಗೆ ಇಷ್ಟು ನಮ್ಮನ್ನು ಚೆನ್ನಾಗಿ ಮನಸ್ಸು ಮನೆಯಲ್ಲಿಟ್ಟುಕೊಂಡರು, ಅದಕ್ಕೆ ನಾವು ಪ್ರತ್ಯುಪಕಾರ, ಪ್ರತಿಕ್ರಿಯೆ ಅಂದರೆ ಪ್ರತ್ಯುಪಕಾರ ಮಾಡಬೇಕಲ್ಲವೇ. ತಸ್ಯ ಪ್ರತ್ಯುಪಕಾರಸ್ತಾತ ಮಯೇಯಂ ಪ್ರಸಮೀಕ್ಷಿತ. ಈ ಪ್ರತ್ಯುಪಕಾರವನ್ನು ಅವರಿಗೆ ಈ ಪ್ರತ್ಯುಪಕಾರನೇ ಹೇಳ್ತಾರೆ. ಈ ಪ್ರತ್ಯುಪಕಾರವನ್ನು ನಾನು ಯೋಚನೆ ಮಾಡಿಕೊಂಡೆ, ಕೊಡಬೇಕು, ಇಷ್ಟು ಪ್ರತ್ಯುಪಕಾರ ಮಾಡಬೇಕೆಂದು ಯೋಚನೆ ಮಾಡಿದೆ. ಏತಾವಾನೇವ ಪುರುಷ ಕೃತಂ ಯಸ್ಮಿನ್ನ ನಶ್ಯತಿ. ಈಗ ಇಲ್ಲಿ ಸ್ವಲ್ಪ ನೀತಿಶಾಸ್ತ್ರ, ಧರ್ಮಶಾಸ್ತ್ರ ನೋಡು ನೋಡಿ, ಇದೇ ನಿಜವಾದ ನೀತಿಶಾಸ್ತ್ರ. ಧರ್ಮ ಏನು ಹೇಳ್ತದಂದರೆ, ಇನ್ನೊಬ್ಬರಿಂದ ನಾವು ಏನೇನು ಪಡ್ಕೊಳ್ತೀವೋ ಅದು ನಮ್ಮಲ್ಲೇ ಮುಗಿದು ಬಿಡಬಾರದು. ನಾವೇನು ಲಾಭ ಪಟ್ಕೊಂಡಿದ್ದೀವೋ ಆ ಲಾಭ ನಮ್ಮ ಹೃದಯಕ್ಕೆ ಆನಂದ ಕೊಟ್ಟು ಅದು ಮತ್ತೆ ಇನ್ನೊಬ್ಬರಿಗೆ ಉಪಕಾರ ಮಾಡುವಂತೆ ನಮ್ಮನ್ನು ಪ್ರೇರಣೆ ಕೊಡಬೇಕು. ಇನ್ನೊಬ್ಬರ ಉಪಕಾರ ನಾವು ಪಡ್ಕೊಂಡರೆ ಆ ಉಪಕಾರದಿಂದ ನಮಗೆ ಮತ್ತೆ ಇನ್ನೊಬ್ಬರಿಗೆ ಉಪಕಾರ ಮಾಡಬೇಕೆಂಬ ಪ್ರೇರಣೆಯನ್ನು ನಮಗೆ ಉಂಟು ಮಾಡಬೇಕು. ಏತಾವಾನೇವ ಪುರುಷ ಕೃತಂ ಯಸ್ಮಿನ್ನ ನಶ್ಯತಿ. ಯಾರಿಗೆ ಉಪಕಾರ ಮಾಡಿದ್ದೀಯೋ ಅವರ ಉಪಕಾರವನ್ನು ಅನುಭವಿಸಿ ಅವರನ್ನಲ್ಲೇ ಮುಳುಗಿ ಹೋಗಬಾರದು. ಆ ಉಪಕಾರ, ಉಪಕಾರ ಅಂದರೆ ಉಪಕಾರ ಬುದ್ಧಿ, ಆ ಪಡ್ಕೊಂಡಿರುವ ಉಪಕಾರ ನನ್ನಲ್ಲೇ ಮುಳುಗಿ ಹೋಗಬಾರದು. ನನ್ನಲ್ಲಿ ಬುದ್ಧಿಯನ್ನು ಪ್ರೇರೇಪಿಸಿ ಇನ್ನೊಬ್ಬರಿಗೆ ಉಪಕಾರ ಮಾಡುವಂತೆ ನನಗೆ ಪ್ರೇರಣೆ ಮಾಡಬೇಕು.
ಉಪಕಾರ ಅಂದರೆ ಆ ಅನುಭವದಿಂದಲೇ ಮುಗಿದು ಹೋಗಬಾರದು, ಅದು ಮತ್ತೆ ಇನ್ನೊಬ್ಬರಿಂದ ಕೆಲಸ ಮಾಡಿಸಬೇಕು. ಆ ವಾಕ್ಯ ನೋಡಿ ಹೇಳುವ ಬಗೆ, ಏತಾವಾನೇವ ಪುರುಷ ಕೃತಂ ಯಸ್ಮಿನ್ ನನಶ್ಯತಿ ದೃಷ್ಟ್ವಾ ಭೀಮಸ್ಯ ವಿಕ್ರಾಂತಂ ತದಾಜತ್ ಗೃಹೇ ಮಹತ್ ಹಿಡಿಂಬಸ್ಯ ಬದಾಚ್ಚೈವ ವಿಶ್ವಾಸೋ ಮೃಕೋದರೇ. ಬಾಹ್ವೋರ್ಬಲಂ ಹಿ ಭೀಮಸ್ಯ ನಾಗಾಯತ ಸಮಂ ಮಹತ್ ಏನ ಯೂಯಂ ಗಜ ಪ್ರಖ್ಯಾ ನಿರ್ವ್ಯುಡಾವಾರಣಾವತ ಮೃಕೋದರ ಬಲೋ ನಾನ್ಯೋ ನ ಭೂತೋ ನ ಭವಿಷ್ಯತಿ ಯೋಭ್ಯದೀಯಾದ್ ಯುಧಿ ಶ್ರೇಷ್ಠಮಿ ವಜ್ರಧರಂ ಸ್ವಯಂ ಜಾತಮಾತ್ರ ಪುರಾಚೈವ ಮಮಾಂಕ. ಬಾ ಮೇನ್ ಪಾಯಿಂಟ್ ಹೇಳು ಎಲ್ಲ ಹೇಳಿ. ಪ್ರತಿಕಾರಂಚ ವಿಪ್ರಸ್ಯ ತತಕೃತವತಿ ಮತಿಂ ನೇದಂ ಲೋಭಾನ್ನ ಚ ಅಜ್ಞಾನಾತ್ ನಮೋಹಾದ್ ವಿನಿಶ್ಚಿತಂ ಬುದ್ಧಿಪೂರ್ವಂ ತು ಧರ್ಮಸ್ಯ ವ್ಯವಸಾಯ ಕೃತೋಮಯ ಅರ್ಥೌದ್ ಪ್ರತಿಕಾರಶ್ಚ ವಾಸಸ್ಯ ಧರ್ಮಶ್ಚರಿತೋ ಮಹನ್. ಇದಕ್ಕೆ ನಾನು ಪ್ರತ್ಯುಪಕಾರ ಯೋಚನೆ ಮಾಡಿದೆ. ಅವನನ್ನು ಪ್ರತಿಕಾರಂ ಕರೆಕ್ಟ್ ಬ್ರಾಹ್ಮಣಸ್ಯ ಅವನನ್ನು ಸಾಯಿಸಿ ಬರ್ತಾನೆ, ಅವನಿಗೆ ಊಟ ಆಗುವುದಕ್ಕೆ ಕಳಿಸ್ತಾ ಇಲ್ಲ, ಅವನನ್ನು ಸಾಯಿಸಿ ಬರುವುದಕ್ಕೆ ಕಳಿಸ್ತಾ ಇದ್ದೆ. ಒಂದು ಮಾತು ಹೇಳಬೇಕೇ, ವ್ಯಾಸ ಹೇಳಲ್ಲ, ಕುಂತಿ ಹೇಳಲ್ಲ, ತಿರುಗಿಸಿ 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 ಬೇರೆ ಏನೇನೋ ಹೇಳ್ತಾರೆ, ಬೇರೆ ಟೈಮ್ ಆಯಿತು ಅಂದು ಹೇಳ್ತಾ ಇದೆ. ತಿರುಗಿಸಿ ತಿರುಗಿಸಿ ಬೇರೆ ಏನೇನೋ ಹೇಳ್ತಾರೆ, ಈ ಮಾತು ಹೇಳಲ್ಲ, ನೇರಾಗಿ ಹೇಳಲ್ಲ. ಅಂದರೆ ಸ್ವಲ್ಪ ಸೂಕ್ಷ್ಮವಾಗಿ ಒಳಹೊಕ್ಕು ನೋಡಿದರೆ ಈ ಅರ್ಥ ಬರುತ್ತದೆ. ಭೀಮನಿಗೆ ಪರಾಕ್ರಮ ಇದೆ, ಏನೋ ಮಾಡ್ತಾನೆ ಏನೋ ಮಾಡ್ತಾನೆ. ಇವನು ಯುದ್ಧ ಮಾಡಿ ಅವನನ್ನು ಸಾಯಿಸಿ ಬರ್ತಾನೆ, ಅದಕ್ಕೋಸ್ಕರ ಕಳಿಸ್ತಾ ಇದ್ದೀರಿ. ಒಂದು ಮಾತು ಹೇಳಬೇಕೆ, ಹೇಳುತ್ತಾ ಇಲ್ಲ ನೋಡಿ. ಇಂಡೈರೆಕ್ಟ್ಲಿ ಪರೋಕ್ಷವಾಗಿ ಹೇಳುತ್ತಾ ಇದ್ದಾಳೆ. ಅದಕ್ಕೋಸ್ಕರ ನಾನು ಮತ್ತೆ ಮತ್ತೆ ಶ್ಲೋಕ ನೋಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಕುಂತಿ ಇಲ್ಲಿಂದ 14-25 ಶ್ಲೋಕ, 1, 2, 3, 4, 5, 6, 7, 8, 9, 10, 11, 12 ಅಂದರೆ 12 ಶ್ಲೋಕಗಳಲ್ಲಿ ಹೇಳ್ತಾ ಇದ್ದಾಳೆ ಕುಂತಿ. ಈ ಮಾತು ನೇರ ಹೇಳಲ್ಲ, ಈಗ ನಾನು ಹೇಳ್ತಾ ಇದ್ದೀನಿ, ತಿರುಗಿಸಿ ತಿರುಗಿಸಿ ಹೇಳ್ತಾ ಇದ್ದಾಳೆ. ಆಯಿತು, 1-2 ಶ್ಲೋಕ ಹೇಳಿ, ಟೈಮ್ ಆಯಿತು, 1-2 ಶ್ಲೋಕ ಹೇಳಿ ಮುಗಿಸಿಬಿಡ್ತೀನಿ. ಸಿ ದೃಷ್ಟ್ವಾ ಭೀಮಸ್ಯ ವಿಕ್ರಾಂತಮಿಗೆ ಕುಂತಿ ಒಂದು ಲೆಕ್ಚರ್ ನೋಡು. ಭೀಮನ ಪರಾಕ್ರಮ ನೋಡೇ ನಾನು ಈ ತೀರ್ಮಾನ ಮಾಡಿಕೊಂಡೆ. ವಿಕ್ರಾಂತ ಅಥವಾ ಬೇಗ ಬೇಗ ಹೇಳಿಬಿಡಲ್ಲ, ಏನಿದೆ ಎಲ್ಲರಿಗೂ ನಿಮಗೆ ಗೊತ್ತಿದೆ ಅಲ್ಲವೇ. ಸೊ ದೃಷ್ಟ್ವಾ ಭೀಮಸ್ಯ ವಿಕ್ರಾಂತಂ ತದಾಜತ್ ಗೃಹೇ ಮಹತ್. ಅರಗಿನ ಮನೆಯಲ್ಲಿ ಆ ಭೀಮನು ಮಾಡಿರುವ ಪರಾಕ್ರಮವೆಲ್ಲ ನೋಡಿದೆ ನಾನು. ಹಿಡಿಂಬಸ್ಯ ವದಾಚ್ಚೈವ, ಹಿಡಿಂಬಾಸುರನನ್ನು ಸಾಯಿಸಿದ, ವಿಶ್ವಾಸೋಮ, ಈ ಎರಡು ನೋಡಿದ ನಂತರ ನನಗೆ ವಿಶ್ವಾಸವಾಯಿತು, ಭೀಮನ ಮೇಲೆ ನಂಬಿಕೆ ಇದೆ. ಏನು ನಂಬಿಕೆ ಹೇಳ್ತಾ ಇಲ್ಲ, ಅವನನ್ನೇ ಸಾಯಿಸಿ ಬರ್ತಾನೆ, ಇವನು ಸಾಯಲ್ಲ. ಆ ಪಾಯಿಂಟ್ ಈ ನೇರಾಗಿ ಹೇಳಲ್ಲ, ಭೀಮನ ಮೇಲೆ ನಂಬಿಕೆ ಇದೆ, ಅದಕ್ಕೋಸ್ಕರ ಕಳಿಸ್ತಾ ಇದ್ದೀನಿ, ಅವರಿಗೆ ಪರಾಕ್ರಮ ಇದೆ, ಎಷ್ಟು ಶತ್ರುವನ್ನಾದರೂ ಸಾಯಿಸ್ತಾನೆ, ಬಟ್ ಇವನನ್ನು ಸಾಯಿಸುವುದಕ್ಕೆ ಕಳಿಸ್ತಾ ಇದ್ದೀನಿ, ಈ ಮಾತು ಹೇಳಲ್ಲ ನೋಡಿ. ಇನ್ನು ಮುಂದಿನ ಶ್ಲೋಕ, ಬಾಹ್ವೋರ್ಬಲಂ ಹಿ ಭೀಮಸ್ಯ ನಾಗಾಯುತ ಸಮಂ ಮಹತು. ಭೀಮನ ಭುಜಬಲ 1000 ಆನೆಗಳಷ್ಟು ಭುಜಬಲ ಇದೆ ಭೀಮನಿಗೆ. ಏನ ಯೂಯಂ ಗಜ ಪ್ರಖ್ಯಾ ನಿರ್ವ್ಯುಡಾವಾರಣಾವತ್. ಅದರಿಂದ ನೀವು ಆನೆ ಹಾಗೆ ಅದೇನು ವಾರಣಾವತ, ವಾರಣಾವತ ಅಂದರೆ ಅರಗಿನ ಮನೆಯಿಂದ ಆ ಊರಿನಿಂದ ಆನೆ ಹಾಗೆಯೇ ನಮ್ಮನ್ನೆಲ್ಲರನ್ನು ರಕ್ಷಿಸಿಕೊಂಡು ಕರ್ಕೊಂಡು ಬಂದ ಅವನು. ವೃಕೋದರ ಬಲೋ ನಾನ್ಯೋ ನ ಭೂತೋ ನ ಭವಿಷ್ಯತಿ. ವೃಕೋದರ ಅಂತ ಬಲ, ವೃಕೋದರನಿಗೆ ಎಷ್ಟು ಬಲ ಇದೆಯೋ ಅಂಥ ಸಮಾನ ಇರುವವರು ನ ಭೂತೋ ನ ಭವಿಷ್ಯತಿ. ಭೀಮನಿಗಿರುವಷ್ಟು ಪರಾಕ್ರಮ ಶಕ್ತಿ ನ ಹಿಂದೆ ಯಾರಿಗಿಲ್ಲ, ಮುಂದೆ ಯಾರಿಗಿರುವುದಿಲ್ಲ. ಭೀಮನಷ್ಟು ಬಲ ಪರಾಕ್ರಮ ಸಂಪನ್ನ. ಯೋಭ್ಯದೀಯಾತ್ ಯುಧಿ ಶ್ರೇಷ್ಠಮಿ ವಜ್ರಧರಂ ಸೇಮ. ಅವನು ಯುದ್ಧದಲ್ಲಿ ಇಂದ್ರನಂಥ ವಜ್ರಧಾರಿ, ವಜ್ರಾಯುಧನಾದ ಇಂದ್ರನನ್ನು ಸೋಲಿಸಬಲ್ಲನು.
ಆದ್ದರಿಂದ ಕಳಿಸ್ತಾ ಇದ್ದೇನೆ. ಅಂದರೆ ತಿನ್ನು ಇವನೇ ಅವರಿಗೆ ಊಟ ಆಗಿ ಆಗುವುದಕ್ಕೆ ಬಲಿಯಾಗುವುದಕ್ಕಲ್ಲ, ಸಾಯಿಸುವುದಕ್ಕೆ ಎಂದು ತಾತ್ಪರ್ಯ ನೇರಾಗಿ ಹೇಳ್ತಾ ಇದ್ದೆ ಅಲ್ಲವೇ. ಇವನನ್ನು ಯಾರೂ ಸಾಯಿಸಲಿಲ್ಲ, ಇವನೇ ಪರಾಕ್ರಮಿ, ಎಷ್ಟೋ ಜನರನ್ನು ಸಾಯಿಸಿದ್ದಾನೆ, ಇವರ ಪರಾಕ್ರಮ ತುಂಬ ಇದೆ, ಅದಕ್ಕೋಸ್ಕರ ಕಳಿಸ್ತಾ ಇದ್ದೀನಿ ಇಷ್ಟೇ ಹೇಳ್ತಾಳೆ. ಮೊದಲು ಅಂದ್ಕೊಂಡರು, ಅಯ್ಯೋ ನಿಮ್ಮ ಮಗನನ್ನು ಬಲಿ ಕೊಡ್ತಾ ಇದ್ದೀವಿ ಅಂದರೆ ಬಲಿ ಕೊಡುವುದಕ್ಕಲ್ಲ ಬಲಿ ತಗೊಳ್ಳುವುದಕ್ಕೆ ಒಂದು ಮಾತು ಹೇಳಬಹುದು, ಹೇಳಲಿಲ್ಲ. ಸೊ ಜಾತ ಇನ್ನೊಂದು ಹೇಳ್ತಾನೆ, ಹುಟ್ಟಿದ ಹಾಗೇ ಚಿಕ್ಕ ಮಗು ನನ್ನ ಕೈಯಿಂದ ಜಾರಿ ಹೋದ, ಜಾತ ಮಾತ್ರ ಪುರಾಚೈವ ಮಮ ಅಂಕಾತ್ ಪತಿತೋಗಿರವು, ಬೆಟ್ಟ ಮೇಲೆ ಬಿದ್ದರೆ ಶರೀರ ಗೌರವಾತ್ ತಸ್ಯ ಶಿಲಾಗಾತ್ರ ಇರು ವಿಚೂರ್ಣಿತ, ಆ ಬಂಡನೆ ಚೂರ್ಣವಾಯಿತೇ ಹೊರತು, ಚೂರ್ಣ ಅಂದರೆ ಪೊಡಿ ಆಯಿತೇ ಹೊರತು ಇವನಿಗೇನಾಗಲಿಲ್ಲ. ತದಹಂ ಪ್ರಜ್ಞೆಯಾ ಸ್ಮೃತ್ವ, ಅದೆಲ್ಲ ಈಗಲೂ ನೆನಪಿದೆ. ಚಿಕ್ಕ ಮಗು ಆಗಿರುವಾಗ ಹುಟ್ಟಿದ ಮಗುಗೆ ಇಷ್ಟಾಗಿದ್ದು ಏನದು, ಈಗ ಹದಿನೆಂಟು ವರ್ಷ ಆಯಿತಲ್ಲ, ಈಗ ಅವರು ಹುಟ್ಟಿ 18-20 ವರ್ಷಕ್ಕೆ ಬಂದರು, ಅದರಿಂದ 18-20 ವರ್ಷ ಆದರೂ ನನಗೆ ನೆನಪಿದೆ ಈಗಲೂ. ತದಹಂ ಪ್ರಜ್ಞೆಯಾ ಸ್ಮೃತ್ವ ಬಲಂ ಭೀಮಸ್ಯ ಪಾಂಡವ ಪ್ರತಿಕಾರಂಚ ವಿಪ್ರಸ್ಯ ತತಕೃತವತಿ ಮತಿ, ಈ ಇಷ್ಟು ಬಲ ಇದೆ ಭೀಮನಿಗೆ ಎಂದು ಇದನ್ನು ಮನಸ್ಸಿನಲ್ಲಿ ಇಟ್ಕೊಂಡೇ ಈ ಬ್ರಾಹ್ಮಣರಿಗೆ ಪ್ರತ್ಯುಪಕಾರ ಮಾಡಬೇಕು ಎಂದು ನಾನು ನಿಶ್ಚಯ ಮಾಡಿಕೊಂಡೆ. ನೇದಂ ಲೋಭಾತ್, ಅಷ್ಟೇ, ಪ್ರತ್ಯುಪಕಾರ ಮಾಡುವುದಂದರೆ ಸಾಯಿಸಿ ಬರುವುದೊಂದು ಆ ಮಾತು ಹೇಳಲ್ಲ ನೋಡಿ, ಅದೇ ಅದಕ್ಕೋಸ್ಕರ. ನೇದಂ ಲೋಭಾನ್ನ ಚ ಅಜ್ಞಾನಾನ್ ನಮೋಹಾದ್ ವಿನಿಶ್ಚಿತಂ, ನಾನಿದು ಲೋಭದಿಂದಲೋ ಅಜ್ಞಾನದಿಂದಲೋ ಕಷ್ಟದಿಂದ ಬುದ್ಧಿ ನರಳಿ ಹೋಗಿ ಬುದ್ಧಿ ದುರ್ಬಲತೆಯಿಂದಲೋ ಈ ತೀರ್ಮಾನ ಮಾಡಿದ್ದಲ್ಲ, ಚೆನ್ನಾಗಿ ಯೋಚನೆ ಮಾಡೇ ಮಾಡಿದೆ. ಬುದ್ಧಿಪೂರ್ವಂತು ಧರ್ಮಸ್ಯ, ಧರ್ಮವೆಲ್ಲ ಲೆಕ್ಕಕ್ಕೆ ಇಟ್ಕೊಂಡೇ ಬುದ್ಧಿಪೂರ್ವ ಅಂದರೆ ಯೋಚನೆ ಮಾಡೇ ಈ ತೀರ್ಮಾನ ಮಾಡಿದೆ. ಅರ್ಥವು ದ್ವಾಪಿ ನಿಷ್ಪನ್ನವು ಯುಧಿಷ್ಠಿರ ಭವಿಷ್ಯತಃ. ಈಗ ಇಂದು ಸ್ವಲ್ಪ ನೀತಿ, ಇಷ್ಟುವರೆಗಿದೆ ಲೋಕ ವ್ಯವಹಾರ, ಈಗ ನೀತಿಶಾಸ್ತ್ರ ಒಂದು ಹೇಳ್ತಾರೆ. ಅರ್ಥವು ದ್ವಾಪಿ ನಿಷ್ಪನ್ನವು ಯುಧಿಷ್ಠಿರ ಭವಿಷ್ಯತಃ ಪ್ರತೀಕಾರಶ್ಚ ವಾಸಸ್ಯ ಧರ್ಮಶ್ಚ ಚರತೋ ಮಹನ್. ನಿಮಗೆ ಎರಡಾಗುತ್ತದೆ, ಏನು, ನಾವಿಲ್ಲಿ ಇವರು ಮನೆಯಲ್ಲಿರುವುದರಿಂದ ಇವರಿಗೆ ಪ್ರತ್ಯುಪಕಾರ ಮಾಡದೆ ಅವರು ಮನೆಯಲ್ಲಿದ್ದೇವೆ, ಸುಮ್ಮನೆ ಅವರು ಮನೆಯಲ್ಲಿದ್ದು ಹೋಗೋದೇನಾ, ಏನಾದರೂ ಅವರಿಗೆ ಪ್ರತ್ಯುಪಕಾರ ಮಾಡಬಾರದೆ, ಯಾರೇ ಮನೆಯಲ್ಲಿದ್ದರೆ ಸುಮ್ಮನೆ ಇದ್ಬಿಟ್ಟು ಹೋಗೋದಾ, ಅಂದರೆ ಅವರಿಗೇನಾದರೂ ನಾವು ಉಪಕಾರ ಮಾಡಬೇಕು, ಇವರಿಗೆ ನಾವು ಪ್ರತ್ಯುಪಕಾರ ಆಗುತ್ತದೆ. ಅಷ್ಟೇ ಅಲ್ಲ, ಧರ್ಮಶ್ಚ ಚರಿತೋ ಭವೇ, ನಮ್ಮದು ಇಲ್ಲಿರುವ ಆ ರಾಕ್ಷಸರನ್ನು ಸಾಯಿಸಿದ್ದರೆ ನಮಗೆ ಒಂದು ನಮ್ಮ ಧರ್ಮವೇನು, ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ, ಧರ್ಮರಾಜನಿಗೆ ಪರಾಕ್ರಮ, ದುರ್ಯೋಧನನಿಗಿದೆ ಶಕ್ತಿ ಇದೆ, ಕರ್ಣನಿಗಿದೆ. ದುರ್ಯೋಧನ ಕರ್ಣನು ಒಬ್ಬ ರಾಕ್ಷಸರನ್ನು ಒಬ್ಬ ದುಷ್ಟನನ್ನು ಸಂಹಾರ ಮಾಡಿದ್ದರ, ಒಬ್ಬ ಸಜ್ಜನನನ್ನು ರಕ್ಷಣೆ ಮಾಡಿದ್ದರ, ಯೋಚನೆ ಮಾಡಿಕೊಂಡು, ಒಬ್ಬ ಸಜ್ಜನನಿಗೆ ಉಪಕಾರ ಮಾಡಿದ್ದನ, ಒಬ್ಬ ದುಷ್ಟನನ್ನು ಶಿಕ್ಷಿಸಿ ಸಜ್ಜನನಿಗೆ ರಾವಣನಿಗೆ ಮಹಾಪರಾಕ್ರಮ ಇತ್ತು, ಒಬ್ಬ ದುಷ್ಟನನ್ನು ಸಾಯಿಸಿ ಒಬ್ಬ ಸಜ್ಜನ ಒಂದು ಧರ್ಮಾತ್ಮ ಒಬ್ಬ ಋಷಿಯನ್ನು ರಕ್ಷಿಸಿದನ, ಅವರು ಪರಾಕ್ರಮವೆಲ್ಲ ಇನ್ನೊಬ್ಬರಿಗೆ ಸಜ್ಜನರಿಗೆ ಹಿಂಸೆ ಮಾಡುವುದು, ದುಷ್ಟನರಿಗೆ ಬಲ ಕೊಡುವುದಕ್ಕೆ. ಕರ್ಣ ದೊಡ್ಡ, ಕರ್ಣನೇ ವೀರ, ಓ ಮಹಾಭಾರತಕ್ಕೆಲ್ಲ ಕರ್ಣನೇ ಹೀರೋ ಹೇಳ್ತಾನೆ. ದಾನವೀರ ಶೂರಕರ್ಣ ಎಂದು ಒಬ್ಬ ಮೂರ್ಖ ಸಿನಿಮಾ ಮಾಡಿದ ತೆಲುಗಿನಲ್ಲಿ, ಶೂರಕರ್ಣ ಆಹಾ ಹೇಳ, ದಾನ ವೀರ ಶೂರ ಎಂದು, ಸಜ್ಜನ ಎಂದು ಮಾತ್ರ ಒಂದು ಮಾತು ಹೇಳಲಿಲ್ಲ ಅಲ್ಲವೇ. ದಾನ ವೀರ ಶೂರ ಆಗಬಹುದು, ಆದರೆ ಸಜ್ಜನ ಮಾತ್ರ ಅಲ್ಲ. ದಾನ ವೀರ ಶೂರ ದುರ್ಜನ ಕರ್ಣ ಎಂದು ಹೇಳುವ ಅಲ್ಲವೇ. ಪಾಂಡವರು ತನ್ನ ಪರಾಕ್ರಮದಿಂದ ಅಕಾರಣವಾಗಿ ಸಜ್ಜನರನ್ನು ಹಿಂಸೆ ಮಾಡಿದ್ದರ, ಅವರು ಸಜ್ಜನರ ಕೈಗೆ ಸಿಕ್ಕಾಕ್ಕೊಂಡರು ನರಳಿ ಹೋದರು ಅನುಭವಿಸಿದ್ದರ ಹಾಗೆ, ಆದರೆ ಎದುರಿಸಿ ಅವರನ್ನು ಸಜ್ಜನರಿಗೆ ತನ್ನ ಪರಾಕ್ರಮ ತೋರಿಸಲಿಲ್ಲ, ತೋರಿಸಿದ್ದರ, ತೋರಿಸಿ ಹಿಂಸೆ ಮಾಡಿದ್ದರ. ಸಮರ್ಥರು, ಸಾಮರ್ಥ್ಯವಿದ್ದರೂ ಸಹಿಸಿಕೊಂಡರು, ಅಪಮಾನಗಳನ್ನು ಸಹಿಸಿಕೊಂಡರು, ಬೇಕಾದರೆ ಅವರನ್ನು ಹೊಡೆಯಬಹುದು ಆದರೂ ಅಪಮಾನಕ್ಕೆ ಒಳಗಾಗಿ ಸಹಿಸಿಕೊಂಡರೆ ಹೊರತು ತೋರಿಸಲಿಲ್ಲ, ಸಜ್ಜನರ ಮೇಲೆ ತೋರಿಸಲಿಲ್ಲ, ದುರ್ಜನರ ಮೇಲೆ ತೋರಿಸಿದ್ದಾರೆ. ಪರಾಕ್ರಮ ಇರುವುದು ದುರ್ಜನನನ್ನು ಶಿಕ್ಷಿಸುವುದು, ಸಜ್ಜನರಿಗೆ ಸಜ್ಜನರು ನಿಂದ ಅಪಮಾನವಾದರೆ ಕಷ್ಟವಾದರೆ ಸಹಿಸಿಕೊಂಡರು ನರಳಿ ಹೋದರೆ ಅವರು ತೋರಿಸಲಿಲ್ಲ, ಅದು ಸಜ್ಜನ ಲಕ್ಷಣ. ಮರವರು ಅಸಮರ್ಥರ ಅಂದರೆ ಅಪಮಾನವಾಗುತ್ತಿದ್ದರೂ ಶಕ್ತಿ ಇರುವವನು ಸುಮ್ಮನೆ ಕೂತಿರ್ತಾನ, ಶಕ್ತಿ ಸಾಮರ್ಥ್ಯವಿದ್ದರೂ ಅಪಮಾನವನ್ನು ಹಾಗೆ ತಲೆಬಗ್ಗಿಸಿ ಸಹಿಸಿಕೊಂಡು ಅಪಮಾನಗಳನ್ನು ನರಳಿ ಹೋದರೆ ಹೊರತು ತೋರಿಸಲಿಲ್ಲ. ನೋಡಿ, ಹಾಗಿರಬೇಕು, ದುರ್ಜನರ ಮೇಲನೇ ತೋರಿಸಿದ್ದರೆ ಹೊರತು ಸಜ್ಜನರ ಮೇಲೆ ತೋರಿಸಲಿಲ್ಲ. ಆದ್ದರಿಂದ ಅರ್ಥೌ ದ್ವಾವಪಿ ನಿಷ್ಪನ್ನವು, ಈ ಭೀಮನನ್ನು ಕಳಿಸಿದ್ದರೆ ಎರಡಾಗುತ್ತದೆ,
ಈ ಬ್ರಾಹ್ಮಣರ ಮನೆಯಲ್ಲಿದ್ದೇವೆ, ಇದು ಪ್ರತ್ಯುಪಕಾರ ಆಗುತ್ತದೆ. ನಾವು ಧರ್ಮ ಮಾಡಿ ಒಂದು ರಕ್ಷಣೆ ಮಾಡಿದಂತೆ ಆಗುತ್ತದೆ, ಪ್ರಜೆಗಳಿಗೆ ಈ ನಗರ ಜನರಿಗೆ ಉಪಕಾರ ಮಾಡಿದ್ದಂತೆ ಆಗುತ್ತದೆ. ಅದಕ್ಕೋಸ್ಕರ ಕಳಿಸ್ತಾ ಇದ್ದೀನಿ. ಯೋ ಬ್ರಾಹ್ಮಣಸ್ಯ ಸಹಾಯಂ ಕುರಿಯಾದರ್ಥೇಶು ಕರ್ಹಿಚಿತ್, ಯಾರಾದರೂ ಬ್ರಾಹ್ಮಣರಿಗೆ ಅವರು ಕಷ್ಟದಲ್ಲಿರುವಾಗ ಉಪಕಾರ ಮಾಡಿದ್ದರೆ, ಕ್ಷತ್ರಿಯ ಅಂತೆ, ಯಾವ ಕ್ಷತ್ರಿಯ ಬ್ರಾಹ್ಮಣರಿಗೆ ತನ್ನ ಪರಾಕ್ರಮ ತೋರಿಸಿ ಅವರ ಕಷ್ಟದಲ್ಲಿರುವಾಗ ಅಸುರರನ್ನು ಸಂಹಾರ ಮಾಡಿ ನಾವು ರಕ್ಷಣೆ ಮಾಡದಿದ್ದರೆ, ಸಶುಭಾನ್ ಲೋಕಾನ್ ಪ್ರಾಪ್ನುಯಾದಿತಿ ಮೇ ಶ್ರುತಂ. ಅಂದರೆ ಅವರ ಕಷ್ಟಕಾಲದಲ್ಲಿ ಅಸುರರು, ಏಕೆಂದರೆ ಪರಾಕ್ರಮ ನಮ್ಮ ಕೆಲಸ, ಅವರಿಗಿರುವುದಿಲ್ಲ. ಅದರಿಂದ ನಮ್ಮ ಪರಾಕ್ರಮದಿಂದ ದುಷ್ಟಜನರ ಜೊತೆಗೆ, ಗುಂಡಾಗಳ ಜೊತೆಗೆ ಯುದ್ಧ ಮಾಡಿ ಸಾಯಿಸಿ, ಅಂದರೆ ಸಜ್ಜನರನ್ನು ಧರ್ಮಾತ್ಮರನ್ನು ರಕ್ಷಿಸಿದ್ದರೆ ನಮಗೆ ಸ್ವರ್ಗ ಸಿಗ್ತದೆ. ಇದು ನಮ್ಮ ಧರ್ಮ, ಕ್ಷತ್ರಿಯರ ಧರ್ಮ. ಆದರೆ ನಮ್ಮ ಮಿಲ್ಟ್ರಿ ಎಲ್ಲ ಅವರಿಗೆ ಹೋಗಿ ನಮ್ಮನ್ನೇ ಸಾಯಿಸಿಬಿಟ್ಟರೆ ಏನಾಗುತ್ತದೆ? ಗಾಂಧೀಜಿ ಇದ್ದರೆ ಸ್ವರ್ಗ ಏನು ಬರಲ್ಲ, ಗಾಂಧೀಜಿ ಕೆಲಸಕ್ಕೆ ಅಲ್ಲವೇ ಬರ್ತದೆ. ಇದು ನೋಡಿ, ಮೇರೆ ಕುಂತಿ ಹೇಳಿದ ಮಾತಿನಿಂದ ಗಾಂಧೀಜಿಗೇನು ಸ್ವರ್ಗ ಬರಲ್ಲ. ಸಕ್ಷತ್ರಿಯ ಶುಭಾನ್ ಲೋಕಾನ್ ಪ್ರಾಪ್ನುಯಾದಿತೆ ಮೇ ಮತಂ. ಅಂಥ ಕ್ಷತ್ರಿಯ, ಕ್ಷತ್ರಿಯ ಅಂದರೆ ವೀರ, ವೀರನೂ ದುಷ್ಟರನ್ನು ಹೆದರಿಸಿ ಸಜ್ಜನರನ್ನು ರಕ್ಷಿಸಬೇಕು. ಅಂಥದ್ದು ಸಜ್ಜನರನ್ನೇ ಬಲಿಗೊಟ್ಟು ತಾನಿನ್ನ ದುಷ್ಟರು, ಅವರು ನಮ್ಮ ಜನರೇ ಪರವಾಗಿಲ್ಲ ಬಿಡು ಎಂದು ಸುಮ್ಮನೆ ಕೂತಿರ್ತಾನೆ. ಬೇಕಂದರೆ ಅವ್ರನ್ನ ನಾನು ಹೊಡೆಯಬಲ್ಲೆ, ಆದರೆ ಮಾಡಲ್ಲ ನಾನು ಅಂದು ಬಿಟ್ಟುಬಿಡ್ತಾರೇನು. ಕ್ಷತ್ರಿಯನಾದವನು ದುರ್ಜನರಿಂದ, ಗುಂಡಾಗಳಿಂದ ಸಜ್ಜನರನ್ನು ರಕ್ಷಿಸಬೇಕು. ಆವಾಗ ಅವರಿಗೆ ಸ್ವರ್ಗ ಸಿಗ್ತದೆ, ಸದ್ಗತಿ. ಕ್ಷತ್ರಿಯ ಕ್ಷತ್ರಿಯಸ್ಯೈವ ಕುರ್ವಾಣೋ ವಧಮೋಕ್ಷಣಂ ವಿಪುಲಾಂಕೀರ್ತಿ ಮಾಪ್ನೋತಿ ಲೋಕೇಸ್ಮಿಂಶ್ಚ ಪರತ್ರ ಚ. ಕ್ಷತ್ರಿಯನು ಯುದ್ಧದಲ್ಲಿ ಸಾಯಿಸಬೇಕಾದರೆ ಇನ್ನೊಂದು ಕ್ಷತ್ರಿಯನ ಜೊತೆಗೆ ಯುದ್ಧ ಮಾಡಬೇಕೇ ಹೊರತು ಬ್ರಾಹ್ಮಣರನ್ನು ಸಾಯಿಸಬಾರದು. ಏಕೆಂದರೆ ಅವರಿಗೆ ಜಪ ತಪ ತಪಸ್ಸು ಪೂಜಾ ಅದರಲ್ಲೇ ಇರುತ್ತಾರೆ, ಅವರು ಪರಾಕ್ರಮ ಏನು ಇಟ್ಕೊಳ್ಳಲ್ಲ. 22ನೇ ಶ್ಲೋಕ. ಕ್ಷತ್ರಿಯನು ಇನ್ನೊಬ್ಬ ಕ್ಷತ್ರಿಯನಿಗೂ ನಮ್ಮ ರಾಜ ಇದ್ದಾನೆ. ಈ ನೋಡಿ, ಇದು ಯಾವುದು? ಏಕಚಕ್ರಾಪುರ. ಏಕಚಕ್ರಾಪುರ ರಾಜನಿಗೂ ಉಪಕಾರ ಮಾಡ್ತಾ ಇದ್ದೀವಿ ನಾವು. ಏಕೆಂದರೆ ಈ ಬಕಾಸುರನ್ನು ಸಾಯಿಸಿಬಿಟ್ಟರೆ ರಾಜನಿಗೆ ಈ ದುಷ್ಟರ ಕಾಟ ತಪ್ಪುತ್ತದೆ. ಕಾಟನೇ ಹೇಳ್ತಾರೆ, ಈ ದುಷ್ಟರ ಕಾಟ. ಈ ದುಷ್ಟರ ಕಾಟದಿಂದ ತಪ್ಪಿಸುವುದಕ್ಕೆ ಈ ರಾಜನಿಗೆ ಉಪಕಾರ ಮಾಡ್ತೀವಿ, ಅದು ಧರ್ಮ ಆಗುತ್ತದೆ. ನಮ್ಮದು ಎರಡು ಧರ್ಮ. ಆ ಇನ್ನೊಬ್ಬ ಕ್ಷತ್ರಿಯನಿಗೆ ಸಹಾಯವಾಗುತ್ತದೆ, ಈ ಬ್ರಾಹ್ಮಣರಿಗೆ ಉಪಕಾರ ಆಗುತ್ತದೆ. ನಮಗೆ ಈ ಪ್ರತ್ಯುಪಕಾರ ಬ್ರಾಹ್ಮಣರಿಗಾಗುತ್ತದೆ, ಆ ರಾಜನಿಗೆ ಉಪಕಾರ ಆಗುತ್ತದೆ. ಎರಡು ಕೆಲಸಗಳು ನಾನು ಒಂದನಲ್ಲೇ ನೋಡ್ತಾ ಇದ್ದೀನಿ. ಕುಂತಿ ಯೋಚನೆ ನೋಡು, ದೇಶ ದೃಷ್ಟಿಯೂ ಇದೆ ಕುಂತಿಗೆ. ಕುಂತಿಗೆ ದೇಶ ರಕ್ಷಣಾ ರಾಜಧರ್ಮ ಆ ಯೋಚನೆ ಇದೆ. ಆಧುನಿಕರಿಗೆ ಇದೆ, ನಮ್ಮ ಮನ, ನಮ್ಮ ಉದ್ಯೋಗ, ಹಣ ಬಂದರೆ ಸಾಕು, ನಮಗೆ ವೀಸಾ ಸಿಗಲಿ, ನಮಗೆ ಏನು ಪಾಸ್ಪೋರ್ಟ್ ಸಿಗಲಿ ಸಾಕು, ನಮಗೆ ನಮ್ಮ ಉದ್ಯೋಗ ಬಂದರೆ ಸಾಕು, ದೇಶ ಏನಾಗಲಿ ನಾಶ ಹೋಗಲಿ. ಅದು ನೋಡು ಕುಂತಿ ಯೋಚನೆ ಹೇಗೆ ಮಾಡ್ತಾರೆ. ಕ್ಷತ್ರಿಯಸ್ಯ ಶುಭಾನ್ ಲೋಕ, ಕ್ಷತ್ರಿಯನು ಕ್ಷತ್ರಿಯಸ್ಯೈವ ಕುರ್ವಾಣೋ ವಧ ಮೋಕ್ಷಣ. ಆ ಪಾಪ ರಾಜನೇ ಈ ಬಕಾಸುರನಿಂದ ಹೆದರ್ಕೊಂಡು ಏನು ಮಾಡೋಕ್ಕಾಗ್ತಾ ಇಲ್ಲ. ಆ ರಾಜನಿಗೂ ಉಪಕಾರ ಮಾಡ್ತೀವಿ, ಬಕಾಸುರನನ್ನು ಸಾಯಿಸಿ. ಬಕಾಸುರನನ್ನು ಸಾಯಿಸಿ ರಾಜನಿಗೆ ಉಪಕಾರ ಆಗುತ್ತದೆ. ಇನ್ನು ಮೇಲೆ ತನ್ನ ರಾಜ್ಯವನ್ನು ದುಷ್ಟ ಶಿಕ್ಷಣ ಮಾಡ್ತಾನೆ. ಏಕೆಂದರೆ ಇನ್ನು ಕೆಲವರು ಸಣ್ಣ ಪುಟ್ಟ ಗುಂಡಾಗಳಿರುತ್ತಾರೆ, ಸಣ್ಣ ಪುಟ್ಟ ಗುಂಡಾಗಳು ರಾಜನನ್ನು ಬೆದರಿಸ್ತಾರೆ. ಅವನೇನೋ ಆ ಬಕಾಸುರ ದೊಡ್ಡ ದೊಡ್ಡವರನ್ನೇ ಹೆದರಿಸಿಬಿಟ್ಟರೆ, ದೊಡ್ಡ ಪಾಪಗಳು ಮಾಡಿದ್ದರೆ ಸಣ್ಣ ಪುಟ್ಟಗಳು ಸಣ್ಣ ಪುಟ್ಟ ಗುಂಡಾ ಕೆಲಸ ಮಾಡ್ತಾರೆ. ಹೆದರಿಸಿದ್ದರೆ ನಾವು ಬಕಾಸುರನಿಗೆ ಹೋಗಿ ಹೇಳ್ತೀವಿ, ನಾವು ಬಕಾಸುರನ ಏಜೆಂಟ್ಗಳು, ಬಕಾಸುರ ನಮ್ಮ ಲೀಡರ್ ಎಂದು ಹೇಳಿದರೆ ರಾಜ ಪಾಪ ಹೆದರ್ಕೊಂಡು ಸಣ್ಣ ಪುಟ್ಟ ಗುಂಡಾಗಳಿಗೆ ಶಿಕ್ಷೆ ಕೊಡೋಕ್ಕಾಗ್ತಾ ಇಲ್ಲ. ಭೀಮ ಈ ದೊಡ್ಡವನನ್ನೇ ಬಕಾಸುರನನ್ನೇ ಮುಗಿಸಿಬಿಟ್ಟುವುದು ಹೇಳ್ತಾರೆ, ಅವರನ್ನು ಪ್ರಾಣ ತೆಗೆದು ಬಿಟ್ಟರೆ ಈಗ ಸಣ್ಣ ಪುಟ್ಟಗಳನ್ನು ಆ ರಾಜ ನೋಡ್ಕೊಳ್ತಾನೆ. ರಾಜ ಹೆದರಿಸಿಬಿಡ್ತಾ, ನೋಡು ನಿಮ್ಮ ನೇತ ಇಲ್ಲ, ನಿಮ್ಮ ನೇತ ಹೋದ, ನಿಮ್ಮನ್ನು ನಾನೇ ನೋಡ್ಕೊಳ್ತೀನಿ ಅಂತ. ಈಗ ಸಣ್ಣ ಪುಟ್ಟ ಗುಂಡಾಗಳು ಆಗಿಬಿಟ್ರೆ ದೊಡ್ಡವರನ್ನು ಭೀಮ ಮುಗಿಸ್ತಾನೆ, ಸಣ್ಣ ಪುಟ್ಟರನ್ನು ರಾಜ ಕಂಟ್ರೋಲ್ ಮಾಡಿದರೆ ದೇಶಕ್ಕೆಲ್ಲ ಒಳ್ಳೆಯದಾಗ್ತದೆ. ಇದು ಈ ಯೋಚನೆ ಮಾಡಿ ಕುಂತಿ ಮಾಡಿದ್ದಾಳೆ. ನೋಡಿ ಈ ಯೋಚನೆ ಬುದ್ಧಿ, ಕುಂತಿ ಬುದ್ಧಿ ನೋಡಿ. ಅದು ಇರಬೇಕು, ರಾಜಧರ್ಮ ಅಂದರೆ ಚಾತುರ್ಯ. ಇದು ಪಂಚತಂತ್ರ, ಚಾಣಕ್ಯ ಈಗ ಮಹಾಭಾರತದಿಂದ ಬರುತ್ತದೆ. ಈ ಬುದ್ಧಿ ಇಲ್ಲದಿದ್ದರೆ ಮಹಾತ್ಮ ಗಾಂಧಿ ಆಗಿಬಿಡ್ತಾರೆ. ಯೋ ಬ್ರಾಹ್ಮಣಸ್ಯ ಸಹಾಯಂ ಕುರಿಯಾದರ್ಥೇ ಕರಿಚಿತ್ ಕ್ಷತ್ರಿ ವಿಪುಲಾಂಕೀರ್ತಿ ಮಾಪ್ನೋತಿ ಲೋಕೇಸ್ಮಿಂಶ್ಚ. ಇಂಥ ಬ್ರಾಹ್ಮಣರಿಗೂ ಪ್ರತ್ಯುಪಕಾರ ಮಾಡುವುದೇ ಅಲ್ಲ, ಒಬ್ಬ ಕ್ಷತ್ರಿಯನಿಗೂ ಮಾಡಬೇಕು. ಅಂದರೆ ಒಂದು ರಾಜ ಪರಿಪಾಲನೆ ಮಾಡುವಂಥ ರಾಜನಿಗೆ, ರಾಜನಿಗಿಂತ ಬಲವಾದ ಗುಂಡ ಯಾರಾದರೂ ಇದ್ದರೆ
ಅವನನ್ನು ಸಾಯಿಸಿ ಆ ರಾಜನಿಗೆ ಉಪಕಾರ ಆದರೆ ಇನ್ನು ಮೇಲೆ ಅವರ ರಾಜ್ಯ ಪರಿಪಾಲನಕ್ಕೆ ಅನುಕೂಲವಾಗ್ತದೆ ಅಲ್ಲವೇ. ಈಗ ಅವರು ಮಿಕ್ಕ ಸಣ್ಣ ಪುಟ್ಟವ್ರನ್ನ ನೋಡ್ಕೊಳ್ತಾನೆ, ಅವ್ರನ್ನ ಸಣ್ಣ ಪುಟ್ಟಕ್ಕೆ ಹೋಗಬೇಕಾಗಿಲ್ಲ. ರಾಜ ಸಣ್ಣ ಪುಟ್ಟರನ್ನು ಕಂಟ್ರೋಲ್ ಮಾಡಿ ದೇಶವನ್ನೆಲ್ಲ ಸಜ್ಜನರು ನ್ಯಾಯದಿಂದ ಧರ್ಮದಿಂದ ಬದುಕುವ ಹಾಗೆ ಮಾಡ್ತಾನೆ. ಇಂಥ ಒಂದು ರಾಜನಿಗೆ ನಾವು ಉಪಕಾರ ಮಾಡಿದ್ದರೆ ಅವನಿಗೆ ಇನ್ನೂ ಹೆಚ್ಚಿನ ಸದ್ಗತಿ ಬರುತ್ತದೆ. ನಮ್ಮ ಭೀಮನಿಗೆ ನಮಗೆ ಹೆಚ್ಚಿನ ಪುಣ್ಯ, ಹೆಚ್ಚಿನ ಸದ್ಗತಿ. ಅಂದರೆ ಪರಾಕ್ರಮವನ್ನು ಧರ್ಮಕ್ಕೆ ಬಳಸಬೇಕು, ದುಷ್ಟರನ್ನು ಶಿಕ್ಷಿಸಬೇಕು, ಸಜ್ಜನರನ್ನು ರಕ್ಷಿಸುವುದಕ್ಕೆ ಉಪಕಾರ ಮಾಡಬೇಕು ಅಷ್ಟೇ ಹೊರತು ಓಟ್ಗಳೆಲ್ಲ ಪಡ್ಕೊ, ಗುಂಡಗಳಿಗೆ ಸಹಾಯ ಮಾಡು, ಟಿಪ್ಪು ಸುಲ್ತಾನ್ಗೆ, ಟಿಪ್ಪು ಸುಲ್ತಾನ್ ಅನುಯಾಯಿಗಳಿಗೆ ಉಪಕಾರ ಮಾಡು, ನಿಮ್ಮಿಂದ ಓಟ್ ಪಡ್ಕೊ, ಟಿಪ್ಪು ಸುಲ್ತಾನ್ಗೆ ಜನ್ಮದಿನ ಮಾಡು ಅಂದರೆ ಏನು ಹೇಳಬೇಕು ಇವರನ್ನು? ಇವರೆಲ್ಲ ದುರ್ಯೋಧನ ಬುದ್ಧಿ, ಶಕುನಿ ಬುದ್ಧಿ, ದುಃಶಾಸನ ಬುದ್ಧಿ, ಕರ್ಣ ಬುದ್ಧಿ ಇವರದು. ಭೀಮನ ಬುದ್ಧಿ ಇಲ್ಲ. ಭೀಮನ ಬುದ್ಧಿ ಇದ್ದರೆ ಓಟು ಯಾರದು ಪಡ್ಕೊಂಡಿದೋ ಅವರು ಉಪಕಾರ ಮಾಡ್ತಾರೆ, ಓಟು ನಿಮ್ಮದು ಪಡ್ಕೊಳ್ತಾರೆ, ಉಪಕಾರ ಟಿಪ್ಪು ಸುಲ್ತಾನ್ ಅನುಯಾಯಿಗಳಿಗೆ ಮಾಡ್ತಾರೆ. ಏನಪ್ಪ ಟಿಪ್ಪು ಸುಲ್ತಾನ್ ಅನುಯಾಯಿಗಳಿಂದ ಗೆದ್ದನ? ಹಿಂದೂಗಳ ಓಟ್ನಿಂದಲ್ಲ. ಹಿಂದೂಗಳ ಓಟ್ ಪಡ್ಕೊಂಡು ಉಪಕಾರ ಯಾರಿಗೆ? ಟಿಪ್ಪು ಸುಲ್ತಾನ್ ಅನುಯಾಯಿಗಳಿಗೆ. ಈಗ ಇದು ಆ ದುಃಶಾಸನ ಕರ್ಣ ಶಕುನಿ ಬುದ್ಧಿ ಹೊರತು ಭೀಮನ ಬುದ್ಧಿ, ಕುಂತಿ ಬುದ್ಧಿ ಅಲ್ಲ. ಗೊತ್ತಾಯ್ತಾ ನಿಮಗೆ? ಯಾರು ಬುದ್ಧಿ ಇರಬೇಕು? ಟೈಮ್ ಆಯಿತು, ಮುಗಿಸಿಬಿಡಲ್ಲ. ಎರಡು ಮೂರು ಶ್ಲೋಕಗಳಿವೆ, ಟೈಮ್ ಆಯಿತು. ವಿಪುಲಾಂ ಕೀರ್ತಿ ಮಾಪ್ನೋತಿ ಲೋಕೇಸ್ಮಿಂಶ್ಚ ಪರತ್ರ ಚ ವೈಶ್ಯಶೈವ ಚ ಸಹಾಯ್ಯಂ ಕುರ್ವಾಣ. ಕ್ಷತ್ರಿಯನು ಬ್ರಾಹ್ಮಣರಿಗೂ ಮಾಡಿದ್ದರೆ ಸದ್ಗತಿ ಬರುತ್ತದೆ, ಕ್ಷತ್ರಿಯರು ಉಪಕಾರ ಮಾಡಿದ್ದರೆ ಬರುತ್ತದೆ, ವೈಶ್ಯನಿಗೆ ಉಪಕಾರ. ವೈಶ್ಯಸ್ಯ ತು ಸಹಾಯ್ಯಂ ಕುರ್ವಾಣ ಕ್ಷತ್ರಿಯೋ ಯುಧಿ ಸ ಸರ್ವೇಷ್ವಪಿ ಲೋಕೇಶು ಪ್ರಜಾರಂಜಯತೆ ಧನಂ. ವೈಶ್ಯರಿಗೆ ಉಪಕಾರ ಮಾಡು. ಅಂದರೆ ಒಂದು ದೇಶದಲ್ಲಿ ಬ್ರಾಹ್ಮಣರನ್ನು ರಕ್ಷಿಸಬೇಕು ಗುಂಡಗಳಿಂದ, ದುಷ್ಟರಿಂದ, ಅಸುರರಿಂದ. ಮತ್ತು ಕ್ಷತ್ರಿಯರನ್ನು ಅಂದರೆ ಪಾಲಕರು, ರಾಜರಿಗೆ ಉಪಕಾರ. ಅಂದರೆ ನಾವು ಯಾವ ದೇಶದಲ್ಲಿರುತ್ತೀವೋ ಆ ದೇಶದ ಬ್ರಾಹ್ಮಣರಿಗೆ, ಕ್ಷತ್ರಿಯರಿಗೆ, ವೈಶ್ಯರಿಗೆ ಮೂವರಿಗೆ ಉಪಕಾರ ಮಾಡಬೇಕು. ಇಲ್ಲದಿದ್ದರೆ ನಾವು ನಮಗೋಸ್ಕರ ಮಾಡಿಕೊಂಡು ಅವರನ್ನೆಲ್ಲ ಹೆದರಿಸಿಬಿಟ್ಟು ನಾವು ಹಣ ತಗೊಂಡು ಹೋಗಬೇಕಾ? ಏಕೆ? ದೇಶದ ಸಂಪದ, ವ್ಯಾಪಾರ, ಕೃಷಿ ಮುಂತಾದ ಕೆಲಸ ಅವರ ಕೈಯಲ್ಲಿರುತ್ತದೆ. ಅವರಿಗೆ ರಕ್ಷಣೆ ಇದ್ದರೆ ದೇಶದ ಸಂಪದ ರಕ್ಷಣೆ ಇರುತ್ತದೆ, ಇಲ್ಲದಿದ್ದರೆ ಸಂಪರ ಕಿತ್ಕೊಂಡು ಹೋಗ್ತದೆ. ಏಕೆಂದರೆ ಆ ಗುಂಡಾಗಳು ಬಕಾಸುರ ಬಂದು ಯಾರಿಂದ ಹೆದರಿಸ್ತಾನೆ? ರಾಜನನ್ನು ಹೆದರಿಸ್ತಾನೆ, ಬ್ರಾಹ್ಮಣರನ್ನು ಹೆದರಿಸ್ತಾನೆ, ಮತ್ತೆ ಏನು ವೈಶ್ಯರನ್ನು ಹೆದರಿಸಿ ತಿಂಗಳು ತಿಂಗಳಿಗೆ ಅದಕ್ಕೇನು ಹೇಳ್ತಾನೆ? ತೆರಿಗೆ. ಹಾಗೆ ಆ ಏನು ಬಕಾಸುರ ತಗೊಳ್ತಾನೆ ತಿಂಗಳು ತಿಂಗಳಿಗೆ. ಈಗ ಅದು ಏನು ತುಂಬ ತಗೊಂಡು ಬಿಡ್ತಾನೆ. ರಾಜ ಇಲ್ಲಿದ್ದಾನೆ, ತೆರಿಗೆ ಅವನು ತಗೊಳ್ತಾನೆ ಬಕಾಸುರ. ಈಗ ಬಕಾಸುರನಿಂದ ತೆರಿಗೆ ಉಳಿದಿದ್ದರೆ ನಮ್ಮ ರಾಜನಿಗೆ ಹೋಗುತ್ತಾರೆ, ಲೋಕ ಸಂಕ್ಷೇಮ ಕಾರ್ಯ, ಲೋಕೋಪಕಾರ ಕಾರ್ಯಗಳಾಗುತ್ತವೆ. ಏಕೆಂದರೆ ಇವರ ಹಣ ಅಲ್ಲಿ ಹೋಗುತ್ತದೆ ಬಕಾಸುರನಿಗೆ. ಅದರಿಂದ ವೈಶ್ಯರನ್ನು ರಕ್ಷಣೆ ಮಾಡಿದ್ದರೆ ಸಂಪದ, ದೇಶ ಸಂಪದ ದೇಶಕ್ಕೆ ಉಪಯೋಗವಾಗ್ತದೆ, ಹೊರಗಿನವ್ರಿಗೆ ಉಪಕಾರ ಆಗಬಾರ್ದು ಅಲ್ಲ. ಮತ್ತೆ ಶೂದ್ರಂ ತು ಮೋಕ್ಷ ಎನ್ ರಾಜ. ಶೂದ್ರರಿಗೆ ರಕ್ಷಣೆ ಮಾಡಿದ್ದರೆ, ಅವರು ಇಂಥದ್ದು ಗುಂಡಗಳಿಗೆ ಒಳಗಾಗಿದ್ದರೆ, ಅಂದರೆ ಒಬ್ಬ ಪರಾಕ್ರಮಿ ಏನು ಮಾಡಬೇಕು? ಎಲ್ಲರನ್ನೂ ರಕ್ಷಿಸಬೇಕೆಂದರ್ಥ ಈ ಮೂರು ಹೆಸರೇಕೆ? ಇಡೀ ದೇಶವನ್ನು ರಕ್ಷಣೆ ಮಾಡಬೇಕು. ಓಕೆ, ಬ್ರಾಹ್ಮಣಸ್ಯ ರಕ್ಷಣೆ ಮಾಡಬೇಕು, ಕ್ಷತ್ರಿಯನಿಗೆ ಮಾಡಬೇಕು, ಮತ್ತು ವೈಶ್ಯನಿಗೆ ಮಾಡಬೇಕು, ಮತ್ತು ಶೂದ್ರರನ್ನು ಮಾಡ. ರಾಜ ಶರಣಾರ್ಥಿನವಾಗತಂ. ಏಕೆಂದರೆ ಶೂದ್ರರು ತಮ್ಮ ತಮ್ಮ ಕೈಗಾರಿಕೆಗಳು, ತಮ್ಮ ತಮ್ಮ ವೃತ್ತಿ ಧರ್ಮಗಳಲ್ಲಿದ್ದಾರೆ, ಅದರಿಂದ ತಮ್ಮ ಜೀವನ ಆಗುತ್ತದೆ, ಸಮಾಜ ಉಪಕಾರ. ಬಕಾಸುರ ಏನು ಮಾಡ್ತಾನೆ, ಇಂಥದ್ದು ಕೆಲಸ ಮಾಡಿದ್ದರೆ ಅವರಿಂದ ಕೆಲಸಗಳು ಫ್ರೀಯಾಗಿ ಮಾಡಿಸ್ಕೊಳ್ತಾನೆ. ಇನ್ನು ಬಟ್ಟೆ ನೇಯುವನು, ಕಮ್ಮಾರ ಕುಮ್ಮಾರ ಮುಂತಾದ ಕೆಲಸಗಾರರಿಂದ ಬಕಾಸುರನಂಥ ಗುಂಡಗಳು ಹೋಗಿ ಏಯ್ ನನಗೆ ಅದು ಮಾಡಿಕೊಡು ಇದು ಮಾಡಿಕೊಡು ಅಂತ. ಬರೀ ಸಂಬಳ ಅಂದರೆ ಸಂಬಳ ಇಲ್ಲ, ಏನಲ್ಲ, ಫ್ರೀಯಾಗಿ ಮಾಡಿಕೊಡು ಅಷ್ಟೇ. ರಾಜನನ್ನು ಹೆದರಿಸ್ತಾನೆ, ಬ್ರಾಹ್ಮಣನನ್ನು ಹೆದರಿಸ್ತಾನೆ, ವೈಶ್ಯರನ್ನು ಹೆದರಿಸಿದ ಎಲ್ಲರನ್ನು ಹೆದರಿಸಿ ತಾನೇ ಗುಂಡಾಗಳ ಹಾಗೆ ಪರಿಪಾಲಿಸ್ತಾನೆ, ಟೆರರಿಸ್ಟ್ ಹಾಗೆ, ಭಯೋತ್ಪಾದಕನ ಹಾಗೆ. ಆದ್ದರಿಂದ ಅಂಥವರನ್ನು ಸಾಯಿಸಿ ಈ ರಾಜನನ್ನು ಪರಿಪಾಲನೆ ನ್ಯಾಯದಿಂದ ಮಾಡುವಷ್ಟು ಸಹಾಯ ಮಾಡಬೇಕು. ವೈಶ್ಯರಿಗೆ ಸಂಪದ ವ್ಯರ್ಥವಾಗದಂತೆ, ಅವರ ಕೈಗೆ ಬಕಾಸುರನ ಕೈಗೆ ಹೋಗದಂತೆ ರಕ್ಷಣೆ ಮಾಡಬೇಕು. ಮಿಕ್ಕ ಶೂದ್ರರು ವಿವಿಧ ವೃತ್ತಿಗಳು ಕೈಗಾರಿಕೆಗಳು ಮಾಡುವವರು ಅವರಿಂದ ಫ್ರೀಯಾಗಿ ಮಾಡಿಸಿಕೊಳ್ತಾ ಇದ್ದಾನೆ, ಅವರನ್ನು ರಕ್ಷಣೆ ಮಾಡಬೇಕು. ಈಗ ನಾಲ್ಕು ಜನರನ್ನು ರಕ್ಷಣೆ ಮಾಡಿದ್ದರೆ ಪ್ರಾಪ್ನೋತೀಹ ಕುಲೇ ಜನ್ಮ ಸದ್ರವ್ಯೇ ರಾಜ ಸತ್ಕೃತಿ. ಅವರು ಮುಂದಿನ ಜನ್ಮ ಉತ್ತಮ ರಾಜನಾಗಿ, ಉತ್ತಮ ಮನುಷ್ಯ ಜನ್ಮ ಬೇಕಂದರೆ ಉತ್ತಮ ರಾಜನ ಕುಲದಲ್ಲಿ ಸಜ್ಜನನಾಗಿ, ಧರ್ಮಾತ್ಮನಾಗಿ, ಸುಖವಂತನಾಗಿ ಬದುಕುತ್ತಾನೆ, ಅಥವಾ ಪರಲೋಕದಲ್ಲಿ ಸ್ವರ್ಗವಾಗಿ ಸುಖವಾಗಿರುತ್ತಾನೆ. ಅದರಿಂದ ಕ್ಷತ್ರಿಯ ಧರ್ಮ ಇದು ಮಾಡಬೇಕು. ಇದು ನೋಡಿ ಕುಂತಿಗೆ ಎಷ್ಟು ತಿಳುವಳಿಕೆ, ರಾಜನೀತಿ ಹೇಳ್ತಾ ಇದ್ದಾಳೆ ಕುಂತಿ. ರಾಜನೀತಿ ಧರ್ಮರಾಜನಿಗೆ ಉಪದೇಶ ಮಾಡ್ತಾ ಇದ್ದಾಳೆ.
ಧರ್ಮರಾಜನಿಗೆ ಕುಂತಿಗೆ ಹೇಳಬೇಕೆ, ಕುಂತೆ ಧರ್ಮರಾಜನಿಗೆ ಉಪದೇಶ ಮಾಡ್ತಾ ಇದ್ದಾಳೆ. ಅಂದರೆ ಆ ಕಾಲದಲ್ಲಿ ಹಿಂದೆ ನೋಡಿದ್ದೀವಲ್ಲ, ಆ ಬ್ರಾಹ್ಮಣ ಸ್ತ್ರೀ ಹೇಳ್ತಾ ಇದ್ದಾಳೆ, ನೀತಿಶಾಸ್ತ್ರ ಹೇಳ್ತದೆ ಧರ್ಮಶಾಸ್ತ್ರ, ಇನ್ನು ಯಾರು ಶಕುಂತಲ ಹೇಳಿದ್ದಾಳೆ. ಅವಳ ಹೆಸರೇನು? ಶರ್ಮಿಷ್ಠ. ನಾ ಇನ್ನೊಬ್ಬಳಿದ್ದಾಳೆ, ಶರ್ಮಿಷ್ಠ ನೀತಿ ಹೇಳಲ್ಲ, ದೇವಯಾನಿಗೆ. ಅವರಿಗೆ ಧರ್ಮ ಗೊತ್ತು. ಅಂದರೆ ದೇವಯಾನಿ ನೋಡಿದ್ದೇವೆ, ಇವರು ಎಲ್ಲರಿಗೂ ಎಷ್ಟು ಧರ್ಮಜ್ಞಾನ ಗೊತ್ತು. ಅವರು ಪುಸ್ತಕ ಶ್ಲೋಕ ಓದಲಿಲ್ಲ, ಆದರೆ ಧರ್ಮಗಳನ್ನು ಕೇಳಿ 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 ತಿಳ್ಕೊಂಡರು. ಧರ್ಮಗಳು ಕೇಳಿ ತಿಳ್ಕೊಂಡುವುದು ಬೇರೆ, ಪುಸ್ತಕ ಕಂಠಸ್ಥ ಮಾಡುವುದು ಅದು ಅವರ ಕೆಲಸ. ಪುಸ್ತಕ ಕಂಠಸ್ಥ ಆಗದಿದ್ದರೂ ಧರ್ಮ ಮಾತ್ರ ಗೊತ್ತು. ಹಾಂ, ಅದು ನೋಡಿ. ಸೊ ಶೂದ್ರಂ ತು ಮೋಕ್ಷ ಎನ್ ರಾಜ ಶರಣಾರ್ಥಿನಮಾಗತಂ. ಏಕೆಂದರೆ ದೇಶದ ಶೂದ್ರರು ತಮ್ಮ ತಮ್ಮ ವೃತ್ತಿಗಳಿದ್ದರೆ ತಾವು ಸುಖವಾಗಿರುತ್ತಾರೆ, ಸಮಾಜಕ್ಕೆ ಉಪಕಾರವಾಗ್ತದೆ. ಅದರಿಂದ ಅವರಿಂದ ಫ್ರೀಯಾಗಿ ಕೆಲಸ ಮಾಡಿಸ್ಕೊಳ್ತಾರೆ. ಗುಂಡಗಳಿದ್ರೆ ಫ್ರೀಯಾಗಿ ಮಾಡಿಸ್ಕೊಳ್ತಾರೆ, ಹಣ ಕೊಡಲ್ಲ. ಅವರಿಂದ ಅವರಿಗೆ ಜೀವನ ಕಷ್ಟ, ಮಿಕ್ಕ ಸಮಾಜಕ್ಕೆ ಕಷ್ಟ. ಇವರು ನಾಲ್ಕು ಜನರನ್ನು ಹಿಂಸೆ ಮಾಡ್ತಾ ಇದ್ದಾನೆ. ಅಂದರೆ ಇವರು ಭಯೋತ್ಪಾದಕರ ಹಾಗೆಯೇ, ಔರಂಗಜೇಬು ಹಾಗೆಯೇ. ಅದರಿಂದ ಯಾರು ಔರಂಗಜೇಬರನ್ನು ಸಾಯಿಸ್ತಾನೋ, ಪ್ರಾಪ್ನೋತಿ ಇಹ ಕುಲೇ ಜನ್ಮ ಸದ್ರವ್ಯಂ ರಾಜ ಸತ್ಕೃತಿ, ಅವನು ಈ ಭೂಲೋಕದಲ್ಲೇ ಒಳ್ಳೆಯ ರಾಜನ ಮನುಷ್ಯ ಜನ್ಮ ಬೇಕಂದರೆ ಈ ಜನ್ಮದಲ್ಲೇ ಸತ್ಕೀರ್ತಿ ಬರುತ್ತದೆ. ನೋಡಿ, ಈ ಜನ್ಮದಲ್ಲಿ ಸತ್ಕೀರ್ತಿ ಬರುತ್ತದೆ, ಮುಂದಿನ ಜನ್ಮ ಮನುಷ್ಯ ಜನ್ಮ ಬೇಕಂದರೆ ಉತ್ತಮ ಕ್ಷತ್ರಿಯ ವಂಶದಲ್ಲಿ ಹುಟ್ಟುತ್ತಾನೆ, ಅಥವಾ ಸದ್ಗತಿ ಬೇಕಂದರೆ ಸ್ವರ್ಗಲೋಕದಲ್ಲಿ ಸದ್ಗತಿ ಪಡ್ಕೊಳ್ತಾನೆ. ಮೂರು ಆಗುತ್ತವೆ. ಏ ವಂಶ ಭಗವಾನ್ ವ್ಯಾಸ ಪುರಾ ಕೌರವ ನಂದನ ಪ್ರೋವಾಚ ಸುತರಾಂ ಪ್ರಾಜ್ಞಸ್ತಸ್ಮಾದೇತಚ್ಚ ಕೀರ್ಷಿತಂ. ಇದೆಲ್ಲ ನೋಡಿ, ಈ ಇಂಥ ಈ ಧರ್ಮಶಾಸ್ತ್ರ ಕುಂತಿ ದುರ್ಯೋಧನಿಗೆ ಹೇಳಿ ಧರ್ಮರಾಜನಿಗೆ ಹೇಳಿದ್ದಾಳೆ. ಬಟ್ ಹೇಳಿದ್ದಾರೆ, ನಿನಗೆ ಧರ್ಮರಾಜ ಕೇಳಲಿಲ್ಲ, ಬಟ್ ಸುಮ್ಮನೆ ನಾನು ಹೇಳ್ತಾ ಇದ್ದೀನಿ. ಇಷ್ಟೆಲ್ಲ ನೀತಿಶಾಸ್ತ್ರ, ಧರ್ಮ, ರಾಜನೀತಿಶಾಸ್ತ್ರ, ಪ್ರಜಾಪರಿಪಾಲನಾ, ಇದೆಲ್ಲ ನಿಮಗೆ ಹೇಗೆ ಗೊತ್ತು? ಯಾರು ಹೇಳಿಕೊಟ್ಟರು ನಿಮಗೆ ಅಂದರೆ, ವೇದವ್ಯಾಸರು ನನಗೆ ಹೇಳಿದ್ದಾರೆ. ಅದೆಲ್ಲ ನೆನಪಿ ಅಂದರೆ, ಆ ಕಾಲದಲ್ಲಿ ಹೆಂಗಸರಕ್ಕೂ ನೀತಿಶಾಸ್ತ್ರಗಳು, ಧರ್ಮನೀತಿಶಾಸ್ತ್ರ, ಪರಿಪಾಲನಾ ಶಾಸ್ತ್ರ, ರಾಜನೀತಿಶಾಸ್ತ್ರ ಎಲ್ಲ ಹೇಳುತ್ತಿದ್ದರು. ಅವರಿಗೆ ಶ್ಲೋಕ ಇಲ್ಲದಿದ್ದರೂ ಶಾಸ್ತ್ರಜ್ಞಾನ ಇತ್ತು, ಇರುತ್ತಿತ್ತು. ಶಾಸ್ತ್ರಜ್ಞಾನಕ್ಕೆ ಯಾರಿಗೆ ಅಡ್ಡಿ ಇಲ್ಲ, ಎಲ್ಲರೂ ಪಡ್ಕೊಳ್ಳಬಹುದು. ಎಲ್ಲ ಜಾತಿಯವರು, ಶೂದ್ರರಾಗಲಿ ಯಾರೇ ಆಗಲಿ, ಎಲ್ಲರಿಗೆ ಶಾಸ್ತ್ರಜ್ಞಾನ ಪಡ್ಕೊಳ್ಳಬೇಕು. ಪಡ್ಕೊಳ್ಳಬಹುದು ಅಲ್ಲ, ಪಡ್ಕೊಳ್ಳಬೇಕು, ಎಲ್ಲರಿಗೂ ಬೇಕು. ಅದನ್ನು ಸದುಪಯೋಗ ಮಾಡಬೇಕು. ಅದು ಜ್ಞಾನಕ್ಕೆ ಅಡ್ಡಿ ಇಲ್ಲ. ಗ್ರಂಥ ಕಂಠಸ್ಥ ಮಾಡುವುದೇ ಬ್ರಾಹ್ಮಣರ ಕೆಲಸ, ಜ್ಞಾನ ಮಾತ್ರ ಎಲ್ಲರೂ ಪಡ್ಕೋ. ಯಾಕಂದರೆ ಅವರವರ ಧರ್ಮ. ಗ್ರಂಥ ರಕ್ಷಣೆ ಮಾಡಬೇಕು, ಕಂಠಸ್ಥ ಮಾಡುವುದು, ಶ್ಲೋಕ ಮಾಡುವುದು, ಯಾಕಂದರೆ ಆ ಧರ್ಮ ಅವರ ಕೆಲಸ, ಅದೇ ಅದೇ ಕೆಲಸ ಮಾಡ್ತಾ ಇರಬೇಕು. ಇವರೇನು ಅರ್ಥಜ್ಞಾನ ಯಾರ್ಯಾರಿಗೆ ಬೇಕೋ ಎಲ್ಲರೂ ತಿಳ್ಕೊಳ್ಬೇಕು. ಇದು ನನಗೆ ವೇದವ್ಯಾಸರು ನನಗೆ ಹೇಳಿದ್ದಾರೆ, ಅದು ನನಗೆ ಅದೆಲ್ಲ ಯೋಚನೆ ಮಾಡಿಕೊಂಡು ನನ್ನ ಅನುಭವ ಸೇರಿಸಿ ಇನ್ನೂ ಸ್ವಲ್ಪ ನಾನು ನಿನಗೆ ಹೇಳ್ತಾ ಇದ್ದೀನಿ ಎಂದು ಈ ಅಧ್ಯಾಯ ಮುಗಿಸಿದ್ದಾರೆ. ಇದು 161ನೇ ಅಧ್ಯಾಯ ಮುಗಿಯಿತು. ಮುಂದಿನ ಅಧ್ಯಾಯ ನಾಳೆ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಅಧ್ಯಾಯ ಮುಗಿಸಿದ್ದೇವೆ, ಆದರೆ ಅಯ್ಯೋ ಟೈಮ್ ಹೆಚ್ಚಾಯಿತು, 20 ನಿಮಿಷ ಹೆಚ್ಚಾಯಿತು.